Voice kela stadia? Ah, okay, Richard. Super. Okay, okay, right. ಕ್ರಿಸ್ತೇಸಿನಲ್ಲಿ ಪ್ರೀತಿಯಾಗಿ ಕರೆಯಲ್ಪಟ್ಟಂತಹ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸುಕ್ರಿಸ್ತನ ಮೂಲಕ ಕೃಪೆ ಶಾಂತಿ ಉಂಟಾಗಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಒಂದು ಕಿಸ್ ಪ್ರೋಗ್ರಾಮ್ ಈಗ ಶುರುವಾಗ್ತಾ ಇದೆ. ನಮಗೆ ಮೊದಲೇ ತಿಳಿಸಿರುವ ಪ್ರಕಾರ ಧರ್ಮೋಪದೇಶ ಕಾಂಡ 1-5 ಅಧ್ಯಾಯದವರೆಗೂ ಓದಬೇಕಾಗಿ ನಿಮಗೆ ಇನ್ಫಾರ್ಮೇಶನ್ ಬಂದಿದೆ ಅಂತ ಅನ್ಕೊಂತೀನಿ. ಸೊ ಅದ್ರ ಪ್ರಕಾರ ಇವತ್ತು ನಾವು ಬರೀ 5 ಅಧ್ಯಾಯಗಳಲ್ಲಿ ಇವತ್ತು ಪ್ರಶ್ನೆಯನ್ನು ಕೇಳಲಿದ್ದೀವಿ. ಯಾವತ್ತಿನ ಪ್ರಕಾರವಾಗಿ ನೀವು ಮಾಡುವಂತ ವಿಷಯ ನಿಮ್ಗೆ ಗೊತ್ತಿದೆ. ನಿಮ್ಮ ಒಂದು ಬುಕ್ ಕ್ವಿಸ್ ಬುಕ್ ನ ಪಕ್ಕದಲ್ಲಿ ಇಟ್ಕೊಳ್ಳಿ, ಪೆನ್ನ ಇಟ್ಕೊಳ್ಳಿ. ಕೇಳಿದಂತ ಒಂದು ಪ್ರಶ್ನೆಗೆ ನಿಮ್ಗೆ ಒಂದು ಪ್ರಶ್ನೆಗೆ ನೀವು 30 ಸೆಕೆಂಡ್ಗಳ ಕಾಲಾವಕಾಶ ಇದೆ. 30 ಸೆಕೆಂಡ್ಸ್, ನಿಮ್ಮ 30 ಸೆಕೆಂಡ್ಸ್ ಅಲ್ಲಿ ನೀವು ಯೋಚನೆ ಮಾಡಿ ಏನ್ ಮಾಡ್ಬೋದು, ನೀವು ಉತ್ತರವನ್ನ ಕೊಡಿ, ಉತ್ತರವನ್ನ ಬರೀರಿ, ಸಮಯ ತಗೊಳ್ಳಿ, ಥಿಂಕ್ ಮಾಡಿ, ಥಿಂಕ್ ಮಾಡಿ ಬರೀರಿ. ಓಕೆ, ಸೊ ನಿಮ್ಗೆ ಯಾವಾಗ ಅನ್ಸುತ್ತೆ, ಯಾವಾಗಾದ್ರೂ ನಿಮ್ಗೆ ಉತ್ತರ ಹೇಳಿದ್ಮೇಲೆ ನೀವು ಏನೋ ಒಂದ್ವೇಳೆ ರಾಂಗ್ ಮಾಡಿದ್ರೆ, ಅವಾಗ ಅಯ್ಯೋ ಇದು ನನ್ಗೆ ಗೊತ್ತಿತ್ತಲ್ಲ, ಅಚ್ಚೆ ನಾನು ಮಿಸ್ ಮಾಡ್ಕೊಂಬಿಟ್ಟೆ, ಇದನ್ನ ಬರಿಬೇಕಾಯ್ತು ಅನ್ನೋ ಅಂತ ಭಾವನೆ ಇರಬಾರ್ದು. ಸೊ ಥಿಂಕ್ ಮಾಡಿ, ಕಾನ್ಫಿಡೆನ್ಸ್ ಆಗಿರ್ಲಿ, ಬರೀರಿ. ಸೊ ಯಾವುದೇ ಒಂದು ಉತ್ತರನೂ ನಾವು ಅದನ್ನ ಪರಿಗಣಿಸ್ಬೇಕು, ಅದನ್ನ ಕರೆಕ್ಟ್ ಆಗಿ ಬರಿಬೇಕು ಅಂತ ಒಂದು ಭಾವನೆ ನಮ್ಮೆಲ್ರಿಗೂ ಇರಬೇಕು. ಕರೆಕ್ಟ್ ಆಗಿ ಎಕ್ಸಾಕ್ಟ್ಲಿ ಬರಿಬೇಕು ನಾನು ಅದಕ್ಕೆ ಅನ್ನೋಂತ ಒಂದು ಇದರಲ್ಲಿ ಸ್ಟಡಿ ಮಾಡಿ ಮತ್ತೆ ಅದೇ ರೀತಿಯಾಗಿ ಬರೀರಿ. ಅವಾಗ ನಿಮ್ಗೆ ಏನಾಗುತ್ತೆ, ಸತ್ಯದಲ್ಲಿ ತುಂಬಾ ಬೆಳೆಯೋದಕ್ಕೆ ಮತ್ತೆ ಅದ್ರಲ್ಲಿ ತುಂಬಾ ಕಾನ್ಫಿಡೆನ್ಸ್ ಬರುತ್ತೆ, ಇನ್ನ ತಿಳ್ಕೊಳಕ್ಕೆ ಉತ್ಸಾಹ ಆಗುತ್ತೆ. ಆದ್ರಿಂದ ಆ ಬುಕ್ಕು ಮತ್ತೆ ಪೆನ್ ಅಲ್ಲಿ ಇಟ್ಕೊಂಡು ಅದನ್ನ ನೀವು ಬರೆದು ಯಥಾ ಪ್ರಕಾರ ನಮ್ಗೆ ಮುಗಿದ ತಕ್ಷಣ ಈ ಕ್ವಶನ್ಸ್ ಮುಗಿದ ತಕ್ಷಣ ನಮ್ಗೆ ಅದೇ ರೀತಿ ವಾಟ್ಸ್ಆಪ್ ಮಾಡಿ, ಅದಾದ ನಂತರ ಉತ್ತರವನ್ನ ನಾವು ಎಲ್ಲಪ್ಪ ಸಹೋದರಿಗೆ ಕೇಳುವಾಗ ನಮ್ಗೆ ಉತ್ತರವನ್ನ ತಿಳಿಸ್ಕೊಡ್ತೀವಿ. ಓಕೆ, ಸೊ ಈಗ ಕ್ವಿಜ್ನ ಸ್ಟಾರ್ಟ್ ಮಾಡೋಣ. ಕ್ವಶನ್ ನಂಬರ್ 1, ಮೊದಲನೇ ಪ್ರಶ್ನೆ. ಪ್ರಶ್ನೆ ಮೊದಲನೇದು, ಯಾರು ಹೇಳಿದ್ರು ಇಲ್ಲಿ, ಯಾರು ಯಾರಿಗೆ ಹೇಳಿದ್ರು ಬೇಕಾಗಿಲ್ಲ, ಯಾರು ಹೇಳಿದ್ರು ಅಂತ ಹೇಳಿದ್ರೆ ಸಾಕು. ಓಕೆ, ನೀವು ಈ ಬೆಟ್ಟದ ಬಳಿಯಲ್ಲಿ ವಾಸಿಸಿದ್ದು ಸಾಕು, ನೀವು ಈ ಬೆಟ್ಟದ ಬಳಿಯಲ್ಲಿ ವಾಸಿಸಿದ್ದು ಸಾಕು ಅಂತ ಯಾರು ಹೇಳಿದರು ಅನ್ನುವಂತ ಈ ಒಂದು ಪ್ರಶ್ನೆಗೆ ಉತ್ತರವನ್ನ ನೀವು ಬರಿಬೇಕು. ಮೊದಲನೇದಕ್ಕೆ ಬ್ರದರ್ ಕಾರ್ತಿಕ್ ಬ್ರದರ್ ತಮಿಳ್ ಸೊಲ್ರೆ, ನೀಂಗಳ್ ಇಂದ ಮಲೈ ದೇಶತ್ತಿಲ ವಾಸಿತ್ತದು போதும் என்று யார் சொன்னது, யார் சொன்னார்கள் அது மட்டும் நீங்க பதில் கொடுக்கணும். ஓகேங்களா? ரைட், நிம்ம சமய ಈಗ ಶುರುವಾಗ್ತಾ ಇದೆ. ಓಕೆ, ನಿಮ್ಮ ಸಮಯ ಈಗ ಅಂತ್ಯವಾಯ್ತು. ಕ್ವಶನ್ ನಂಬರ್ 2, ಇಲ್ಲೂ ಅದೇ ಸಹ ಅದೇ ಒಂದಿದು, ಯಾರು ಹೇಳಿದರು, ಯಾರು ಯಾರಿಗೇನಾದ್ರು ಬರ್ಬೇಕಾಗಿಲ್ಲ, ಯಾರು ಹೇಳಿದ್ರು ಸಾಕು, ಯಾರು ಯಾರಿಗೆ ಅಂತ ಬರೆದ್ರು ಓಕೆ, ಬಟ್ ಅಲ್ಲಿ ಕನ್ಫ್ಯೂಷನ್ ಆಗುತ್ತೆ. ನಾನು ಕೇಳಿದ್ದು ಯಾರು ಹೇಳಿದ್ರು ಅಂತ ಬರೆದ್ರೆ ಸಾಕು. ನಿನ್ನ ಆಲೋಚನೆಯಂತೆ ನಡೆಯುವುದು ವಿಹಿತವಾದದ್ದೇ, ನಿನ್ನ ಆಲೋಚನೆಯಂತೆ ನಡೆಯುವುದು ವಿಹಿತವಾದದ್ದೇ, ಉಮ್ಮಡಿಯ ಕಟ್ಟಲಿನ ಪ್ರಕಾರ ನಡಪದು ಎಂಗಳಕ್ಕೆ ನಲಮಾಗಿರುಕಂ. ತಮಿಳ, ನಿನ್ನ ಆಲೋಚನೆಯಂತೆ ನಡೆಯುವುದು ವಿಹಿತವಾಗಿದ್ದದೆ, ಯಾರು ಹೇಳಿದ್ದು, ಯಾರು ಸುನಾರ್ಗಲ್ ಅದು ಮಟ್ಟ ನಮ್ಮ ಇರ್ತಾ ಸ್ವಲ್ಪ. ಓಕೆ, ಪ್ರಶ್ನೆ ಓದ್ಕೊಳ್ಳಿ, ಮತ್ತೆ ನಿಮ್ಗೆ ಸಮಯಾವಕಾಶ ಕೊಡ್ತೀನಿ. ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಬರೀ 5 ಸೆಕೆಂಡ್ಸ್ ಮಾತ್ರ ಇದೆ. 2 ಸೆಕೆಂಡ್ಸ್, ಓವರ್. ಯಾರು ಹೇಗೆ ಹೇಳಿದರು, ಪ್ರಶ್ನೆ ಸ್ವಲ್ಪ ವ್ಯತ್ಯಾಸವಾಗಿರ್ಬೋದು. ಯಾರು ಹೇಗೆ ಹೇಳಿದರು, ಯಹೋವನು ನಮ್ಮನ್ನು ಐಗುಪ್ತರ ದೇಶದಿಂದ ಬರಮಾಡಿ ಮಾಡಿದ್ದು ಹಗೆತನದಿಂದಲೇ, ಯಹೋವನು ನಮ್ಮನ್ನು ಐಗುಪ್ತ ಪ್ರದೇಶದಿಂದ ಬರಮಾಡಿದ್ದು ಹಗೆತನದಿಂದಲೇ. ಯಾರು ಹೇಳಿದ್ರು ಅಂತ ಹೇಳೋದ್ ಮಾತ್ರ ಅಲ್ಲ, ಹೇಗೆ ಹೇಳಿದ್ರು ಅಂತ ಹೇಳ್ಬೇಕು. ಅಲ್ಲೊಂದು ವಿಷಯ ಇದೆ, ಅದನ್ನ ಮೆನ್ಷನ್ ಮಾಡಿ ನೋಡೋಣ. ಅದಷ್ಟು ಅದನ್ನ ಎಷ್ಟು ಮೆನ್ಷನ್ ಮಾಡ್ತೀರ ಅಂತ ಗಮನಿಸ್ಬೇಕಾಗಿದೆ. ತಮಿಳ್ ಸೊನ್ನ ಅಭಿನ, ಕರ್ತರ್ ನಮ್ಮ ಎಗಿಪ್ತಿಲಿಂದ, ಒಂದು ನಿಮಿಷ, ಓಕೆ. ಸೊ ಕರ್ತರ್ ನಮ್ಮ ಪಗೈನಾಳೆ ಎಗಿಪ್ತಿಲಿಂದ ವರ ಸೇದಾರ್,
கர்த்தர் நம்மை பகையினால் எகிப்திலிருந்து வர செய்தார். ஓகே, நீங்க பைபிள் வாசிச்சீங்கன்னா இந்த வார்த்தை உங்களுக்கு அங்கே தெரியும், அதை நீங்க கவனிங்க. ஓகே, உங்க டைம் ஸ்டார்ட் ஆயிட்டு இருக்கு. 28 30 seconds. Ten second, five second, over. Question 4. ನೀನು ಆ ದೇಶಕ್ಕೆ ಸೇರುವುದಿಲ್ಲ, ಆದರೆ ನಿನ್ನ ಶಿಷ್ಯನಾದ ಡ್ಯಾಶ್ ನ ಮಗ ಡ್ಯಾಶ್ ಅಲ್ಲಿಗೆ ಸೇರುವ. ನೀನು ಆ ದೇಶಕ್ಕೆ ಸೇರುವುದಿಲ್ಲ, ಆದರೆ ನಿನ್ನ ಶಿಷ್ಯನಾದ ಡ್ಯಾಶ್ ನ ಮಗ ಡ್ಯಾಶ್ ಅಲ್ಲಿಗೆ ಸೇರುವನು. ಇಲ್ಲಿ ನೀನು ಅಂತ ದೇವರು ಯಾರಿಗೆ ಹೇಳ್ತಾ ಇದಾರೆ ಅಂತ ಚೆನ್ನಾಗಿ ಗೊತ್ತಿದೆ. ಆದ್ರೆ ಇಲ್ಲಿ ಅವರಿಗೆ ಅವರ ಶಿಷ್ಯನಾದ ಡ್ಯಾಶ್ ನ ಮಗ ಡ್ಯಾಶ್ ಇಬ್ಬರನ್ನ ಹೇಳ್ಬೇಕು, ಯಾರ ಮಗ ಮತ್ತೆ ಅವ್ರು ಯಾರು, ಎರಡನ್ನ ಹೇಳ್ಬೇಕು. ಓಕೆ, நீ அந்த தேசத்துக்கு சேர்வதில்லை, ஆனால் உன்னுடைய சீடனாகிய டேஷனுடைய மகனாகிய டேஷ் அங்கே சேர்வான். அது யார், யாருடைய மகன், அது யார், ரெண்டையும் எழுதணும் மார்க்கு. நீங்க எழுதணும். டைம் ஸ்டார்ட் நோ. Ten second. Time over. Question number 5. ಯಾರು ಸೇಯಿರ್ ದೇಶದಲ್ಲಿ ವಾಸವಾಗಿದ್ದರು, ಇಸ್ರೇಲರ ಬಂಧುಗಳು. ಬ್ರಾಕೆಟ್ ಅಲ್ಲಿ ಕ್ಲೂ ಕೊಟ್ಟಿದ್ದೀನಿ ನಿಮ್ಗೆ, ಇಸ್ರೇಲರ ಬಂಧುಗಳು ಅಂತ. ಯಾರು ಸೇಯಿರ್ ದೇಶದಲ್ಲಿ ವಾಸವಾಗಿದ್ದರು, ಸೇಯಿರ್ ದೇಶದಲ್ಲಿ ವಾಸಿತವರ್ಗಳು ಯಾರ್, ಸೇಯಿರ್ ದೇಶದಲ್ಲಿ ವಾಸಿತವರ್ಗಳು ಯಾರ್, ಅವರು ಇಸ್ರೇಲರುಡೆಯ ಉರವಿನಾರ್ಗಳು ಅವರ್ಗಳ್ ಯಾರ್, ಅದು ಮಟ್ಟ ನಿಮಗೆ ಸೊಲ್ಲ. ಓಕೆ, ಸೊ ಕ್ವೆಶ್ಚನ್ ನಂಬರ್ 5, ಯುವರ್ ಟೈಮ್ ಸ್ಟಾರ್ಟ್ ನೌ. ಟ್ವೆಂಟಿ ಫೈವ್ ಸೆಕೆಂಡ್ಸ್, ಟ್ವೆಂಟಿ ಸೆಕೆಂಡ್, ಫಿಫ್ಟೀನ್ ಸೆಕೆಂಡ್, 10 second, 5, over. Question number 6. ಅಮೋನಿಯರು ಯಾರ ವಂಶದವರು, ಅಮೋನಿಯರು ಯಾರ ವಂಶದವರು, ಅಮೋರಿಯರ್ ಎಂದ ವಂಶತ್ತೆ ಸೇರಿದವರ್ಗಳ್. Question number 6. The time start now. Twenty second, 5 second. ನಿಮ್ಮ ಸಮಯ ಮುಕ್ತಾಯವಾಗಿದೆ, ಮುಂದಿನ ಪ್ರಶ್ನೆ. ಕ್ವೆಶ್ಚನ್ ನಂಬರ್ 7. ಯಾಬೋಕ್ ಎಂದರೆ ಯಾವುದರ ಹೆಸರು, ಯಾಬೋಕ್ ಎಂದರೆ ಯಾವುದರ ಹೆಸರು. ಓಕೆ, ಇಲ್ಲಿ ಆಪ್ಷನ್ ಇದೆ, ನೀವು ಎ ಬಿ ಸಿ ಡಿ ಅಂತ ಮೆನ್ಷನ್ ಮಾಡಿದ್ರೆ ಸಾಕು, ಆ ಪಕ್ಕದಲ್ಲಿ ನೀವು ಬರೆದ್ರು ಬರಿಬಹುದು, ಆದ್ರೆ ಎ ಬಿ ಸಿ ಡಿ ಅಲ್ಲಿ ಯಾವುದಂತ ಇರ್ಬೇಕು. ಅದು ಹೊಳೆಯ ಹೆಸರ, ಅದು ಪರ್ವತದ ಹೆಸರ, ಅದು ದೇಶದ ಹೆಸರ, ಅದು ಅರಣ್ಯದ ಹೆಸರ. ಯಾಬೋಕ್ ಎಂದ್ರೆ ಯಾವುದ್ರ ಹೆಸರು, ಯಾಬೋಕ್ ಎಂಬುದು ಎದುರುಡೆಯ ಪೇರ್, ಅದು ಒಂದು ನದಿಯಿನ್ ಪೇರಾ, ಎ, ಅದು ಒಂದು ಮಲೆಯಿನ್ ಪೇರಾ, ಅದು ಒಂದು ನಾಟಿನ್ ಪೇರಾ, ಇಲ್ಲ ಅದು ಒಂದು ಕಾಟಿನ್ ಪೇರಾ, அல்லது டி வனாந்தரத்தின் பேரா, இந்த நாள்ல எது அப்படிங்கறத நீங்க சொல்லணும். யாபோக் ஒரு நதி, மலை, தேசம், வனாந்தரம். யுவர் டைம் ஸ்டார்ட் நோ. ஃபிஃப்டீன் செகண்ட்,
5 seconds. 2, 1. Time over. Question number 8. 60 ಪಟ್ಟಣಗಳನ್ನು ಒಳಗೊಂಡ ಪ್ರದೇಶ ಯಾವುದು? 60 ಪಟ್ಟಣಗಳನ್ನು ಒಳಗೊಂಡ ಪ್ರದೇಶ ಯಾವುದು? 60 ಪಟ್ಟಣಗಳுடைய பகுதி எது? அந்த ஒரு இடத்துல வந்து 60 பட்டணங்கள் இருந்துச்சு, அதை அவங்க கேப்சர் பண்றாங்க, ஜெயிக்கிறாங்க. அந்த அந்த இடம், அந்த பேர் என்ன? அதன் பேர் என்ன? அது மட்டும் நீங்க சொல்லுங்க. ஓகே, your time start now. Tense again. 5, 3, 1. Question number 9. ಕಬ್ಬಿನವನ್ನು ಕರಗಿಸುವ ಕುಲುಮೆ ಉಪಾದಿಯಲ್ಲಿದ್ದ ದೇಶ ಯಾವುದು? ಕಬ್ಬಿನವನ್ನು ಕರಗಿಸುವ ಕುಲುಮೆ ಉಪಾದಿಯಲ್ಲಿ ಇದ್ದ ದೇಶ ಯಾವುದು? ಕಾರ್ತಿಕ್ ಬ್ರ, ಇಂದ ಕಾಣಲ, ಇದು ಉಂಗಳು ಪುರಿಂಚಾ ಬ್ರದರ್? ಕಬ್ಬಿನನ್ನು ಕರಗಿಸುವ ಕುಲುಮೆ ಉಪಾದಿಯಲ್ಲಿ ಇದ್ದ ದೇಶ ಯಾವುದು? ಸೋ ತಮಿಳ್ ಎಪ್ಪಡಿ ವರೋ ನಾನು ಅದ ಮೆನ್ಷನ್ ಪಣ್ಣಲ ಇಂಗ. ಸೋ ಅದನ್ನ ಪಡಿಯಲ. ಇದ್ಲ ಏನ ಅಬ್ಬಿನಾ, இரும்பை உருக்கக்கூடிய அந்த இரும்பு உருக்கக்கூடிய அந்த இடம் இருக்கு பாத்தீங்களா, அதே போல ஒரு தேசம் இருந்துச்சு. அந்த தேசம் எது அப்படின்னு? Ten second, 5 second, 2 second, over. Question number 10. ರೂಬನ್ನರಿಗೆ ಕೊಡಲಾದ ಆಶ್ರಯ ನಗರದ ಹೆಸರೇನು? ರೂಬನ್ನರಿಗೆ ಕೊಡಲಾದ ಆಶ್ರಯ ನಗರದ ಹೆಸರೇನು? ರೂಬರ್ ಗೋತ್ರಕ್ಕೆ ಕೊಡಕಪಟ್ಟ ಅಡಿಕಲ ಪಟ್ಟಣತ್ತಿನ ಪೇರ್ ಎನ್ನ? ರೂಬನ್ ಗೋತ್ರಕ್ಕೆ ಕೊಡಕಪಟ್ಟ ಅಡಿಕಲ ಪಟ್ಟಣದ ಪೇರ್ ಎನ್ನ? உங்க நேரம் இப்ப ஆரம்பிச்சிருச்சு. யுவர் டைம் ஸ்டார்ட் நோ. ஃபைவ் செகண்ட், ஃபோர் செகண்ட், 3, 2, 1. ಪ್ರಶ್ನೆ ನಂಬರ್ 11. ಇಸ್ರೇಲ್ಗೆ ಕೊಟ್ಟ ದಶ ಆಜ್ಞೆಗಳಲ್ಲಿ 7, 8 ಮತ್ತು 9ನೆಯ ಆಜ್ಞೆಯನ್ನು ಕ್ರಮವಾಗಿ ತಿಳಿಸಿ. ಇಸ್ರೇಲ್ಗೆ ಕೊಟ್ಟ ದಶ ಆಜ್ಞೆಗಳಲ್ಲಿ 7, ಓಕೆ, ಅಲ್ಲಿ ಆಜ್ಞೆ ಬಂದು ಅಜ್ಜಿ ಅಂತಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಲ್ಲಿ ಟ್ರಾನ್ಸ್ಲೇಟ್, ಇದು ಮಿಸ್ಟೇಕ್ ಆಗಿದೆ. ಆಜ್ಞೆಗಳಲ್ಲಿ 7, 8 ಮತ್ತು 9ನೇ ಆಜ್ಞೆಗಳನ್ನು ಕ್ರಮವಾಗಿ ತಿಳಿಸಿ. ಸೊ ಇಸ್ರೇಲ್ ಕೊಡಕಪಟ್ಟ ಕಟ್ಟಳೆಗಳಲ್ಲಿ 7, 8, 9 ಇದೆ, ನಿಂಗೆ ಮುರೆಯಾಗ ಎಳೆದವು. ಅಂದ್ರೆ ಈಗ ಏಳನದ್ ಬರೆದ್ಮೇಲೆ 9ನೇದು ಆದ್ಮೇಲೆ ಹಂಗ ಬರೆಯಂಗಿಲ್ಲ, ಅದೇನ್ ಆರ್ಡರ್ ಇದೆಯೋ ಮೂರು ಕರೆಕ್ಟ್ ಆಗಿ ಬರಬೇಕು, 3 ಆದ್ಮೇಲೆ ಬರಿಬೇಕು. ಓಕೆ, ಯುವರ್ ಟೈಮ್ ಸ್ಟಾರ್ಟ್ ನೋ. ಟ್ವೆಂಟಿ ಸೆಕೆಂಡ್, 15 seconds. 5 seconds. 3, 2, 1. Over. Question number 12. ನಿನ್ನನ್ನಾದರೂ ಇಲ್ಲೇ ನನ್ನ, ಓಕೆ, ನೀನಾದರೂ ಇಲ್ಲೇ ನನ್ನ ಹತ್ತಿರ ನಿಂತಿರು, ನೀನಾದರೂ ಇಲ್ಲೇ ನನ್ನ ಹತ್ತಿರ ನಿಂತಿರು ಎಂದು ದೇವರು ಮೋಶೆಗೆ ಏಕೆ ಹೇಳಿದರು? ಸೊ ಈ ಒಂದು ವಿಷಯನ ಗಮನಿಸ್ಕೊಳ್ಳಿ. ನೀನಾದರೂ ಇಲ್ಲೇ
ನನ್ನ ಹತ್ತಿರ ನಿಂತಿರೋ. ಸೊ ಇದು ತಮಿಳಲ್ಲಿ ಹೇಗೆ ಬರುತ್ತೆ ಅಂತ ಹೇಳ್ತೀನಿ, ಒಂದ್ ನಿಮಿಷ. ஒரே நிமிஷம் கார்த்திப், அந்த பாயிண்ட் அந்த ரொம்ப நல்லா இருக்கும், அதை நான் சொல்லிடுறேன் கேளுங்க. ஓகே, இது தமிழ்ல எப்படி வருதுன்னு பாத்தீங்கன்னா, நீ என் அருகில் இங்கே நில் என்று தேவன் எதற்காக மோசையிடம் சொன்னார். ஓகே, இதுதான் நீங்க சொல்ல வேண்டியது. நிம்ம சமய சுருவாகிது. தமிழ் அது வந்துட்டு நீயோ இங்கே என்னிடத்தில் நில் அப்படின்னு வார்த்தை. நீயோ இங்கே என்னிடத்தில் நில் என்று மோசேயிடம் தேவன் ஏன் சொன்னார். ஓகே, 10 seconds, 5 seconds, 3, 2, 1. Question number, last question. ಸೊ ಈ ಒಂದು ಐದು ಅಧ್ಯಾಯದಲ್ಲಿ ನಿಮಗೆ ಇಷ್ಟವಾದ ಒಂದು ವಾಕ್ಯ ಯಾವುದು? ಈಗ ಇಷ್ಟೊಂದು ಓದಿರ್ತೀರ, ಅದ್ರಲ್ಲಿ ಒಂದು ವಾಕ್ಯ, ಯಾವ್ದಾದ್ರು ಒಂದು ವಾಕ್ಯ ನಿಮ್ ಮನ್ಸಿಗೆ ತುಂಬಾ ಟಚ್ ಆಗಿರುತ್ತೆ. ಆ ವಾಕ್ಯನ ಬರಿಬಹುದು, ಇಲ್ಲ ಆ ವಾಕ್ಯ ಏನ್ ಓದಿದ್ರೆ ಅದನ್ನ ಬರಿಬಹುದು, ಇಲ್ಲ ಘಟನೆನ ಬರಿಬಹುದು. ಒಂದ್ ಘಟನೆ ಬರೀರಿ, ಅದ್ರಲ್ಲಿ ನಿಮ್ಗಿರುವಂತ ಪಾಠ ಏನ್ ಕಲ್ತೆ, ಏನ್ ನನಗೆ ತುಂಬಾ ಇದ್ರಲ್ಲಿ ಇದಾಯ್ತು, ನಾನು ಇದ್ರಲ್ಲಿ ಏನ್ ಕಲ್ತೆ ಅದನ್ನ ಮಾತ್ರ. ಅಂದ್ರೆ ಇದಕ್ಕೋಸ್ಕರ ಜಾಸ್ತಿ ದೊಡ್ಡದು ಬರಿಬೇಕಾಗಿಲ್ಲ. ಈ ಒಂದು ಸಂಭವ ಇದ್ರಲ್ಲಿ ಇಂಥ ವಿಷಯನ ಕಲ್ತಿದ್ದೀನಿ ಅನ್ನೋದು ಬರೀರಿ. ಈ ಒಂದು ವಾಕ್ಯ ಇದ್ರಲ್ಲಿ ಇಂಥ ವಿಷಯ ಕಲ್ತಿದ್ದೀನಿ ಇಷ್ಟೇ. ಓಕೆ, ಸೊ ಅದ್ಮೂರನೇ ಕ್ವಶನ್. ಓಕೆ, ನಿಮ್ಮ ಸಮಯ ಶುರುವಾಗಿದೆ. ಕತ್ತಿಬ್ರ ಉಂಗ್ಳು ತಮಿಳ ಸೊಲ್ಲ ಮರಂತೆ, இந்த ஒரு இதுல வந்துட்டு இந்த ஒரு அஞ்சு அதிகாரத்தில் உங்களுக்கு பிடித்த வசனம் எது, இல்ல உங்களுக்கு பிடித்த சம்பவம் எது, அதுல நீங்கள் கற்றுக்கொண்ட நாம் கற்றுக்கொண்ட பாடம் என்ன, இந்த பாடம் இதுல கத்துக்கணும் அப்படிங்கிறது என்ன இருக்கு, அது மட்டும் எழுதும். சரி, இன்னும் 30 seconds எக்ஸ்ட்ரா. ರೂಬೇನರಿಗೆ ಕೊಡಲಾದ ಆಶ್ರಯ ನಗರ ಕ್ವಶನ್ ನಂಬರ್ ಹೇಳಿ ಬ್ರದರ್, ಎಷ್ಟನೇದು ಅಂತ? ಒಂದ್ ನಿಮಿಷ, 10th question. ನಿಮ್ ಕ್ವಶನ್ ಎಲ್ಲ ಇರಿ, ಒಂದ್ ಸೆಕೆಂಡ್ ಮುಗ್ದೋಗ್ಲಿ. 4, 3, 2, 1. ಓಕೆ, ರೈಟ್. ಓಕೆ, ಇದೆ ಕ್ವಶನ್. ರೂಬೇನರಿಗೆ ಕೊಡಲಾದ ಆಶ್ರಯ ನಗರದ ಹೆಸರು, 10th question. ಓಕೆನಾ, ಎಲ್ಲ ಕ್ಲಿಯರ್ ಆಗಿದೆಯಾ ಬ್ರದರ್? 11 ಹೇಳಿ ಬ್ರದರ್. ಬ್ರದರ್ ಕ್ವಶನ್ 11. ಒಂದೇ ನಿಮಿಷ. ಇಸ್ರೇಲಿಗೆ ಕೊಟ್ಟ ದಶ ಆಜ್ಞೆಗಳಲ್ಲಿ 7, 8, ಮತ್ತು 9ನೇ ಆಜ್ಞೆಯನ್ನು ಕ್ರಮವಾಗಿ ತಿಳಿಸಿ. ಎಲೆವಂತ್ ಅರ್ಥ ಆಯ್ತಾ ನಿಮ್ಗೆ? ಓಕೆ, ಈಗ 8ನೇ ಕ್ವಶನ್. ಸೊ ಬ್ರದರ್, ಇಸ್ರೇಲ್ ಇಸ್ರೇಲ್ಗೆ 11th question ಅಂದ್ರೆ ಇಸ್ರೇಲ್ ಕೊಟ್ಟಂತ 10 ಕಟ್ಟಲೆ ಇದೆಯಲ್ಲ, 10 ಆಜ್ಞೆಗಳಿದೆ, 10 commandments, ಅದರಲ್ಲಿ 7th, 8th, 9th ಏನು ಅಂತ ಬರಿಬೇಕು. 7th ಏನ್ ಆದ್ನೆ, 8th ಏನು, 9th ಏನು, ಅದನ್ನ ಒಂದು ಆರ್ಡರ್ ಬರೀ. ಸಿಂಪಲ್ ಆಗಿ ಬರೆದ್ರೂ ಪರವಾಗಿಲ್ಲ, ಬಟ್ ಕಾನ್ಸೆಪ್ಟ್ ಕರೆಕ್ಟ್ ಆಗಿರ್ಬೇಕು. ಓಕೆ, 8ನೇ ಕ್ವಶನ್ ಏನಂದ್ರೆ, 60 ಪಟ್ಟಣಗಳನ್ನು ಒಳಗೊಂಡ ಪ್ರದೇಶ ಯಾವುದು? ಓಕೆ, ಎನಿ ಡೌಟ್ಸ್, ಎನಿ ಕ್ಲಾರಿಫಿಕೇಶನ್? ಓಕೆ, ಯುವರ್ ಟೈಮ್ ಎಂಡ್ಸ್ ನೋ. ಸೊ ಈಗ ಏನ್ ಮಾಡ್ತೀರಾ ಅಂದ್ರೆ, ನಿಮ್ಮ ಉತ್ತರವನ್ನ ಕಬ್ಬಿಣವನ್ನು ಕರಗಿಸುವ ಕುಲುಮೆ ಉಪಾಧಿಯಲ್ಲಿದ್ದ ದೇಶ ಯಾವುದು? ನೀನು ಆ ದೇಶಕ್ಕೆ ಸರಿ ಸೇರುವುದಿಲ್ಲ, ಸೇರುವುದಿಲ್ಲ ಅಂದರೆ ನಿನ್ನ ಶಿಷ್ಯನಾದ ನನ್ನ ಮಗ. ಯಾರದು ಬೈಬಲ್ ಓದ್ತಾರದು? ಕುಮಾರ್ ಬ್ರದರ್, ಬೈಬಲ್ ಎಲ್ಲ ನೋಡ್ಕೊಂಡು ಉತ್ತರ ಕೊಡಂಗಿಲ್ಲ. ಬೈಬಲ್ ನೋಡ್ತೀರಾ, ಉತ್ತರ ಬರೀಬೇಕು. ಬೈಬಲ್ನ ದಯವಿಟ್ಟು ಯಾರೋ ಓಪನ್ ಮಾಡ್ಬಿಡಿ, ಯಾಕಂದ್ರೆ ನಿಮ್ಮಲ್ಲಿ CCTV ಇದೆ, ಹೆವನ್ಲಿ ಸರ್ವೆಲೆನ್ಸ್ ಆನ್ ಆಗಿರುತ್ತೆ, ಅದ್ರ ಮುಂದೆ ನೀವು ಬರೀತೀರ ಅಷ್ಟೇ. ಓಕೆ, ಅದರಿಂದ ಏನೀಗ ಉತ್ತರವನ್ನು ಕಳಿಸಿ. ಈಗ ನಾನು ಇದನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ, ಅದಷ್ಟೇ, ಎಲ್ಲ ಉತ್ತರವನ್ನು ಕಳಿಸ್ಕೊಡಿ. ಈಗ ಉತ್ತರವನ್ನು ನೋಡೋಣ ನಾವು. ಓಕೆ,
ರೈಟ್. ಓಕೆ ಒಂದು ನಿಮಿಷ. ಓಕೆನಾ? ಸೊ ಈಗ ಉತ್ತರವನ್ನು ನೋಡೋಣವಾ? ಶುರು ಮಾಡೋಣ. ಈಗ ಎಲ್ಲಪ್ಪ ಬ್ರದರ್ ಮಾತ್ರ ಉತ್ತರ ಕೊಡದಲ್ಲಿದ್ದಾರೆ, ಬೇರೆ ಎಲ್ರು ಆಲ್ಮೋಸ್ಟ್ ನೀವು ಉತ್ತರವನ್ನ ಬರೆದು ಕಳ್ಸಿಬಿಟ್ಟಿದ್ರ. ಈಗ ಈ ಒಂದು ಪ್ರಶ್ನೆನ ಎಲ್ಲಪ್ಪ ಬ್ರದರ್ ನೇರವಾಗಿ ಕೇಳ್ತಾ ಇದ್ವಿ, ಅದನ್ನ ಬರೆದು ಕಳ್ಸೋದಕ್ಕೆ ನಮ್ಮ ಸಿಸ್ಟರ್ ರೇಷ್ಮಾಸ್ಟರ್ ಇರ್ತಾರೆ. ರೇಷ್ಮಾಸ್ಟರ್ ರೆಡಿ ಆಗಿದ್ರಾ? ಥ್ಯಾಂಕ್ ಯು ಸಿಸ್ಟರ್. ಓಕೆ ಗುಡ್. ಓಕೆ ಸೊ ಪ್ರಶ್ನೆ ಶುರು ಆಗ್ತಾ ಇದೆ, ಹಾಗೆ ನೀವೆಲ್ಲ ಕೊಟ್ಟಿರೋ ಉತ್ತರನು ಹಾಗೆ ನೋಡ್ಕೊಂಡ್ಬಿಡ್ರಿ. ಸೊ ಯಾರು ಹೇಳಿದ್ರು ನೀವು ಈ ಬೆಟ್ಟದ ಬಳಿಯಲ್ಲಿ ವಾಸಿಸಿದ್ದು ಸಾಕು? ಎಲ್ಲ ಬ್ರದರ್ ಮೋಶ ಹೇಳಿದ್ರ ಈ ವಿಷಯನ? ಓಕೆ ಸೊ ಉತ್ತರವನ್ನ ನೋಡ್ಬಿಡಣವಾ ಏನಿದೆ ಅಂದ್ಬಿಟ್ಟು ಬ್ರದರ್ ಈಗ ಮೋಶ ಅಂತ ಹೇಳ್ತಾ ಇದ್ರೆ. ಸೊ ಉತ್ತರ ದೇವರಾದ ಯೆಹೋವನು. ರಾಜನ ಇಲ್ಲಿ ಟೈಮ್ ಪೀರಿಯಡ್ ಹಾಕಕ್ಕಾಗಲಿಲ್ಲ, ಯಾಕಂದ್ರೆ ನಾನು ಒಂದೇ ಸ್ಲೈಡ್ ಅಲ್ಲಿ ಅದನ್ನ ಮಾಡಿದ್ದೆ. ಓಕೆ ಓಕೆ ರಿಷಡ್ ನೋ ಪ್ರಾಬ್ಲಮ್ ನೆಕ್ಸ್ಟ್ ಟೈಮ್ ಮಾಡ್ತೀನಿ. ಓಕೆ ಎಲ್ಲಪ್ಪ ಬ್ರದರ್ ಸೊ ಸರಿಯಾದ ಉತ್ತರ ಯೆಹೋವನು ಏನು ಅಂತ ಒಂದು ಮಾತು. ಓಕೆನಾ? ಸೊ ನಿಮ್ಗೆ ಎಲ್ಲಿ ಬರುತ್ತೆ ಅಂದ್ರೆ ಧರ್ಮೋಪದೇಶಕಾಂಡ 1:6 ಓಕೆನಾ? ಓಕೆ ಬ್ರದರ್. ಓಕೆ ಏನ ಅಲ್ಲಿ ಏನೋ ನಿಮ್ಗೆ ಏನೋ ನಾವೇನೋ ತಿಳ್ಕೊಂಡಿದೀವೋ ಅದನ್ನ ಸರಿಯಾಗಿ ಅರ್ಥ ಮಾಡ್ತೀನಿ. ಹೊರೋಬಿನಲ್ಲಿ ನಮ್ಮ ದೇವರಾದ ಯೆಹೋವನು ನಮಗೆ ನೀವು ಬೆಟ್ಟದ ಬಳಿಯಲ್ಲಿ ವಾಸಿಸಿದ್ದು ಸಾಕು ಅಂತ ಹೇಳಿದ್ದಾರೆ. ಓಕೆ ಕ್ವಶನ್ ನಂಬರ್ 2 ಯಾರು ಹೇಳಿದ್ರು? ಇಲ್ಲೂ ಸೇಮ್ ಇದೆ, ಯಾರು ಹೇಳಿದ್ರು ನಿನ್ನ ಆಲೋಚನೆಯಂತೆ ನಡೆಯುವುದು ವಿಹಿತವಾದದ್ದೇ ಅಲ್ಲಿ ಹೇಳ್ತಾರೆ? ಯಾರು ಹೇಳ್ತಾರೆ? ಮೋಶೆ ಹೇಳ್ತಾರೆ. ಮೋಶೆ ಹೇಳ್ತಾರೆ. ಜನ ಮೋಶೆ ಯಾರು ಹೇಳ್ತಾರೆ ಅಂದ್ರೆ ಯಾರು ಹೇಳ್ತಾರೆ, ಯಾರಿಗೆ ಹೇಳ್ತಾರೆ ಅನ್ನೋದ್ರು ಓಕೆ ಇದೆ, ಬಟ್ ಯಾರು ಹೇಳ್ತಾರೆ ಅದು ಮುಖ್ಯ. ಅದೇ ಇಸ್ರೇಲ್ ಜನ ಹೇಳ್ತಾರೆ ಅವ್ರಿಗೆ. ಈಗ ಅವ್ರು ಇಸ್ರೇಲ್ ಜನ ಮೋಶೆಗೆ ಹೇಳ್ತಾರ? ಹೌದ್ರಿ. ಓಕೆ ಸೊ ಸರಿಯಾದ ಉತ್ತರ ಇಸ್ರೇಲ್ ಜನರು. ಸರಿಯಾದ ಉತ್ತರ ಇಸ್ರೇಲ್ ಜನರು ಮೋಶೆಗೆ ಹೇಳ್ತಾರೆ 14 ವಚನದಲ್ಲಿ ನಿನ್ನ ಅದಕ್ಕೆ ನೀವು ನಿನ್ನ ಆಲೋಚನೆಯಂತೆ ನಡೆಯುವುದು ವಿಹಿತವಾದ ಎಂದು ಉತ್ತರ ಕೊಟ್ಟಿರಿ ಅಂತ ಹೇಳ್ತಾ ಇದೆ. ಸರಿಯಾದ ಉತ್ತರ ಇಸ್ರೇಲ್ ಜನ ಅನ್ನುವುದು ಸರಿಯಾದ ಉತ್ತರ. ಗುಡ್. ಕ್ವಶನ್ ನಂಬರ್ 3 ಯಾರು ಹೇಗೆ ಹೇಳಿದ್ರು? ಯಾರು ಅನ್ನೋದು ಒಂದು ಪ್ರಶ್ನೆ, ಹೇಗೆ ಅನ್ನೋದು ಪ್ರಶ್ನೆ, ಎರಡು ಇದೆ. ಆದಷ್ಟು ನೀವು ಎಷ್ಟು ಕರೆಕ್ಟ್ ಆಗಿ ಹೇಳ್ತೀರೋ ಅಷ್ಟು ಕರೆಕ್ಟ್ ಆಗಿರುತ್ತೆ. ಓಕೆ ಯೆಹೋವನು ನಮ್ಮನ್ನು ಐಗುಪ್ತ ಪ್ರದೇಶದಿಂದ ಬರಮಾಡಿದ್ದು ಹಗೆತನದಿಂದಲೇ. ಯೆಹೋವನು ನಮ್ಮ ಐಗುಪ್ತ ಪ್ರದೇಶದಿಂದ ಬರಮಾಡಿದ್ದು ಹಗೆತನದಿಂದಲೇ ಯಾರು ಹೇಳಿದ್ರು? ಇಸ್ರೇಲ್ ಜನ ಹೇಳ್ತಾರೆ. ಓಕೆ ಹೇಗೆ ಹೇಳಿದ್ದು ಅಂದ್ರೆ ಹೆಂಗ್ ಬರುತ್ತೆ, ಏನ್ ಬರುತ್ತೆ? ಹೇಗೆ ಹೇಳಿದ್ರು ಹಗೆತನದಿಂದ ನಾನು ಅಲ್ಲಿ ಎಲ್ಲ ನಮ್ಮನ್ನು ಕರ್ಕೊಂಡ್ ಬಂದ ಕೊಳ್ಳಕ್ಕೆ ಕರ್ಕೊಂಡ್ ಬಂದ ಅಂತ ಸಾಮಾನ್ಯವಾಗಿ ಇಸ್ರೇಲ್ ಜನ ಎಲ್ಲ ಒಂದ್ ರೀತಿಯಲ್ಲಿ ಹೇಳ್ತಾರ ನೋಡಿ, ಒಂದು ವಿಧಾನ ಬಳಸ್ತಾರೆ ಯಾವಾಗ್ಲೂ ದೇವ್ರ ಹತ್ರ ಮಾತಾಡ್ಬೇಕಾದ್ರೆ ಅದನ್ನೇ ಬಳಸ್ತಾರೆ. ಏನ್ ಹೆಂಗ್ ಗೊತ್ತಿದ್ಯಾ ಅದು? ಅದೇ ರೀ ನಮ್ಮನ್ನ ಅಲ್ಲಿಂದ ಹಗೆತನದಿಂದ ಕರ್ಕೊಂಡ್ ಬಂದ್ರೆ ನಮ್ನ ಗುಡ್ ಕರೆಕ್ಟ್ ಆಗಿ ಇಲ್ಲಿದ್ರ, ಬಟ್ ಏನಂದ್ರೆ ಅವ್ರ ಏನಂತ ವಿಧಾನ ಇದೆ, ಒಂದು ಒಂದು ಕೋಪ ಇರ್ಬೋದು ಸಂತೋಷ ಇರ್ಬೋದು ಈ ತರ ಒಂದು ವಿಷಯ ಬರ್ತಾ ಇದೆ. ಏನ್ ಮಾಡಿರ್ತಾರೆ ಅಲ್ಲಿ ವೈರಾಗ್ಯದಿಂದ ಅರಣ್ಯದಾಗ ಕೊಲ್ಲಬೇಕಂತ ಕರ್ಕೊಂಡ್ ಬಂದ್ರೆ ಮುದ್ದಾಮ ಅಂತ ಹೇಳ್ತಾರೆ. ಹೌದು ಯಾರು ಹೇಗೆ ಹೇಳಿದ್ರು ಎರಡು ಬರಿಬೇಕಾಗಿತ್ತು. ಹೇಗೆ ಹೇಳಿದ್ರು ಅಂದ್ರೆ ಯಾರು ಹೇಗೆ ಹೇಳಿದ್ರು? ಓಕೆ ಇಸ್ರೇಲ್ ಜನ ಹೇಳಿದ್ರು. ಓಕೆ ಸರಿ ಈಗ ಉತ್ತರ ನೋಡೋಣ. ಇಸ್ರೇಲ್ ಜನರು ಗೊಣಗುಟ್ಟುತ್ತಾ ಹೇಳಿದ್ರು? ಹೌದ್ರಿ.
ಓಕೆ ಸೊ ಗುಣಗುಟ್ಟುತ್ತ ಅನ್ನುವಂತ ವಿಷಯನು ಮೆನ್ಷನ್ ಮಾಡ್ಬೇಕಾಯ್ತು. ಎನಿವೇ ಇರ್ಲಿ, ಅದು ಕರೆಕ್ಟ್ ಆಗಿರುತ್ತೆ. ಯಾಕಂದ್ರೆ ಇಸ್ರೇಲ್ ಏನ್ ಮಾಡ್ತಾರೆ, ಗುಣಗುಟ್ತಾರೆ ಅಲ್ಲಿ ದೇವ್ರ ವಿರುದ್ಧವಾಗಿ. ಇದು ಧರ್ಮೋಪದೇಶ ಕಾಂಡ 1:27 ಏನ್ ಬರುತ್ತೆ ಅಂದ್ರೆ, ನೀವು ನಿಮ್ಮ ಡೇರೆಗಳಲ್ಲಿ ಗುಣಗುಟ್ಟುತ್ತಾ ಯಹೋವನು ನಮ್ಮನ್ನು ಐಗುಪ್ತ ಪ್ರದೇಶದಿಂದ ಬರಮಾಡಿದ್ದು ಹಗೆತನದಿಂದಲೇ ಎಂದು ಹೇಳಿದ್ದೀರಿ ಅಂತ ಹೇಳ್ತಾರೆ. ಓಕೆ, ಸರಿಯಾದ ಉತ್ತರ, ಇಸ್ರೇಲ್ ಜನರು ಗುಣಗುಟ್ಟುತ್ತಾ. ಓಕೆ, ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 4. ನೀನು ಈ ದೇಶದಲ್ಲೇ ಸೇರುವುದಿಲ್ಲ, ನೀನು ಆ ದೇಶಕ್ಕೆ ಸೇರುವುದಿಲ್ಲ, ಆದ್ರೆ ನಿನ್ನ ಶಿಷ್ಯನಾದ ಡೇಶ್ ನ ಮಗ ಡೇಶ್ ಅಲ್ಲಿಗೆ ಸೇರುವನು. ಆಮೇಲೆ ಕಲೇಬನ ಅಲ್ಲಿ ಸೇರ್ತಾನೆ. ಯಾರ ಮಗ? ಯಾರು ತಂದೆ ಹೆಸರು ಹೇಳ್ಬಿಟ್ಟು ಅವ್ರ ಹೆಸರು ಹೇಳ್ತಾರೆ. ಅವ್ರು ಯಾರು? ತಂದೆ ಹೆಸರು ಮೊದಲು, ಅವ್ರ ಹೆಸರು ನಂತರ, ಸೇರುವಂತ ವ್ಯಕ್ತಿ ಹೆಸರು ನಂತರ. ಯಾರು ತಂದೆ ಹೆಸರು ಮರ್ತ್ಬಿಟ್ಟೆ ಸರಿ? ಆ ವ್ಯಕ್ತಿ ಯಾರು? ಕಲೇಬನ ರೀ. ಕನ್ಫರ್ಮ್? ಹೌದು, 100% ಕನ್ಫರ್ಮ್. ಓಕೆ, ಸೊ ಕಾಲೇಜ್ ಬಂದದಕ್ಕೂ ಉತ್ತರ ನಿಮ್ಗೆ ಉತ್ತರ ಕರೆಕ್ಟ್ ಇರ್ಬೋದು, ಬಟ್ ದೇವ್ರು ಹೇಳ್ಬೇಕಾದ್ರೆ ಈ ಮಾತಲ್ಲಿ ಹೇಳ್ಬೇಕಾದ್ರೆ ಯಾರ ಹೆಸರು ಹೇಳಿರ್ತಾರೆ? ಎಕ್ಸಾಕ್ಟ್ಲಿ ರೈಟ್, ಸರಿಯಾದ ಉತ್ತರ ಹೇಳ್ಬಿಟ್ಟಿದ್ರ ಬಿಡಿ, ಮತ್ತೆ ಇದಾಗದ್ ಬೇಡ. ನೂನನ ಮಗನಾದ ಯೇಷುವ, ಸರಿಯಾದ ಉತ್ತರ. ಧರ್ಮೋಪದೇಶ ಕಾಂಡ 1:38. ಓಕೆ, ನಿನ್ನ ಶಿಷ್ಯನಾದ ನೂನನ ಮಗನಾದ ಯೇಷುವನು ಅಲ್ಲಿಗೆ ಸೇರುವನು. ನೋಡ್ರಾ, ಇದು ಮೋಶೆ ಹೇಳಿದಂತ ವಿಷಯ. ಮೋಶೆ ಸೇರಿಲ್ಲ ನೋಡಿ, ಮೋಶೆ ನೋಡ್ತಾ ಇದ್ರೆ ಆ ದೇಶಕ್ಕೆ ಸೇರಿಲ್ಲ ಪಾಪ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 5. ಯಾರು ಸೇಯಿರ್ ದೇಶದಲ್ಲಿ ವಾಸವಾಗಿದ್ದರು? ಇಸ್ರೇಲ್ ಬಂಧುಗಳು ಯಾರು ಸೇಯಿರ್ ದೇಶದಲ್ಲಿ ವಾಸವಾಗಿದ್ದರು? ಅವರು ಯಾರು? ಮನುಷ್ಯ ಕುಲದವರು. ಯಾರು ಬ್ರದರ್? ನನ್ನ ಸರಿ ಹೇಳಿ. ರುಬೇನರು, ಗಾದರರು ಮತ್ತು ಮನುಷ್ಯ ಕುಲದವರು. ಮನುಷ್ಯ ಕುಲದವರು, ಮನುಷ್ಯ. ಓಕೆ, ಸೊ ಆಗ ಬರುತ್ತಾ? ಕನ್ಫರ್ಮ್? ಸರಿ, ಉತ್ತರವನ್ನು ನೋಡೋಣ. ಇಲ್ಲ ಏನೇನೋ ಯೋಚನೆ ಮಾಡ್ತೀರಾ? ಇಲ್ಲ ರೀ, ಅವ್ರ ಮಾನ್ಸ ಕುಲದವ್ರು ಇರ್ತಾರೆ. ಹೌದಾ, ಸರಿ ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ, ಏಸವನ ವಂಶದವರು. 2:4. ನೀವು ಈ ಬೆಟ್ಟದ ಸೀಮೆಯಲ್ಲಿ ಸುತ್ತಿದ್ದು ಸಾಕು, ಉತ್ತರ ದಿಕ್ಕಿಗೆ ತಿರುಗಿಕೊಳ್ಳಿರಿ ಮತ್ತು ಇಸ್ರೇಲಿಗೆ ಹೀಗೆ ಆಜ್ಞಾಪಿಸು, ಸೇಯಿರ್ ದೇಶದಲ್ಲಿ ವಾಸವಾಗಿರುವ ನಿಮ್ಮ ಬಂಧುಗಳಾದ ಏಸವನ ವಂಶದವರ ದೇಶವನ್ನು ದಾಟುವುದಕ್ಕಿದ್ದೀರಷ್ಟೇ. ಓಕೆ, ಸೇಯಿರ್ ದೇಶದಲ್ಲಿ ವಾಸವಾಗಿದ್ದರು ಯಾರಂದ್ರೆ ಏಸವನ ವಂಶದವರು. ಸೊ ಅಮೋನಿಯರು ಯಾರ ವಂಶದವರು? ಅಮೋನಿಯರು ಯಾರ ವಂಶದವರು? ಎಲ್ಲ ಪ್ರಕಾರ ನಿಮ್ಗೆ ಉತ್ತರವನ್ನ ಹೇಳಿ ಹೇಳಿ. ಅಮೋನಿಯರು ಯಾರ ವಂಶದವರು? ಲೋಟನ ವಂಶದವರು. ಹೌದಾ, ಅಮೋನಿಯರು? ಹೌದು, ಲೋಟನ ವಂಶದವರ. ಓಕೆ ಓಕೆ, ಬೇರೆ ಆಪ್ಷನ್ ಕೊಡ್ಬೇಕಣ್ಣ ಇದಕ್ಕೆ, ಯಾರಿಗಾದ್ರು ಕೇಳ್ಬೇಕ? ಹೇಗೆ ಉತ್ತರ ಕರೆಕ್ಟ್ ಆಗಿದೆ ಅಲ್ವಾ? ಉತ್ತರ ಕರೆಕ್ಟ್ ಇದೆ. ಸರಿಯಾದ ಉತ್ತರ, ಲೋಟನ ವಂಶದವರು. ಸರಿಯಾದ ಉತ್ತರ, ಗುಡ್. ನೀವ್ ಸ್ಟ್ರಾಂಗ್ ಆಗಿದ್ರ ಅಂತ ಚೆಕ್ ಮಾಡಕ್ ಎಲ್ಲಪ್ಪ ಬ್ರದರ್, ಹಂಗೆ ಕೇಳ್ತಾ ಇರ್ತೀವಿ ಯಾವಾಗ. ಓಕೆ, ವೆರಿ ಗುಡ್, ಲೋಟನ ವಂಶದವರು. ಸರಿಯಾದ ಉತ್ತರ. ಸೊ ಓಕೆ, ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 7. ಯಾಬೋಕ್ ಎಂದ್ರೆ ಯಾವುದರ ಹೆಸರು? ಯಾಬೋಕ್ ಎಂದ್ರೆ ಯಾವುದರ ಹೆಸರು? ಹೊಳೆ, ಪರ್ವತ, ದೇಶ, ಅರಣ್ಯ. ಎ ಹೊಳೆ ಅಂತಿದೆ, ಬಿ ಪರ್ವತ ಅಂತಿದೆ, ಸಿ ದೇಶ ಅಂತಿದೆ, ಅರಣ್ಯ ಇದೆ. ಯಾವುದು ಈ ನಾಲ್ಕರಲ್ಲಿ ಯಾವುದು ಅಂತ ಹೇಳ್ಬೇಕಷ್ಟೆ. ಯಬೋಕ್, ಯಬೋಕ್ ಅಂದ್ರೆ. ಓಕೆ ಅಂಕಲ್, ಚಿತ್ರ ನೋಡಿ ಆದ್ರೂ ಹೇಳ್ರಿ. ಪರ್ವತ ಬಾರಿ ಕ್ಲೂ ಕೊಡ್ತಾ ಇದ್ರ ರೇಷ್ಮ ಸಿಸ್ಟರ್? ನೀವು ಚಿತ್ರದಲ್ಲಿ ಎಲ್ಲ ಇದೆ, ಆಲ್ ಆಫ್ ದ ಅಬೋವ್ ಅಂತ ತಗೊಬಿಡಿ. ಅದಕ್ಕೆ ಚಿತ್ರ ಆತರ ಆಗಿದೀನಿ, ಪರ್ವತ ಇರ್ಬೇಕು, ದೇಶ ಇರ್ಬೇಕು, ಅರಣ್ಯನ ಇರ್ಬೇಕಂತ. ಓಕೆ, ಚಿತ್ರ ನೋಡಿದ್ರ ಎಲ್ಲವ ಬ್ರದರ್ ಪಿಕ್ಚರ್ ಕಾಣಿಸ್ತಾ ಇದೆ ನಿಮ್ಗೆ? ಕಾಣಿಸ್ತಾ ಇದೆ. ಏನ್ ಕಾಣಿಸ್ತಾ ಇದೆ ಮೊದ್ಲು ನಿಮ್ಗೆ? ಅರಣ್ಯ ಕಾಣ್ತದ್ರಿ, ಹೊಳೆಯನ್ನು ಕಾಣಿಸ್ತೈತ್ರಿ. ಬೇರೆ ಬೇರೆ ಏನ್ ಕಾಣಿಸ್ತಾ ಇದೆ? ಯಾರು ಪಾರ್ಟಿಸಿಪೇಟ್ ಮಾಡಿಲ್ವೋ ಅವ್ರಿಗೆ ಚಾನ್ಸ್ ಕೊಡಿ. ರಿಚರ್ಡ್, ಪಾರ್ಟಿಸಿಪೇಟ್ ಮಾಡಿಲ್ವೋ, ಉತ್ತರ ಯಾರು ಬರೆದು ಕಳ್ಸಿಲ್ವೋ ಅವ್ರ ಮಾತ್ರ ಆನ್ಸರ್ ಮಾಡಿ. ನಮ್ಮ ಆನಂದ್ ಬದರ್ ಇದಾರೆ, ವಿದ್ಯಾಸಿಸ್ಟ್ ಇದಾರೆ, ಪುಷ್ಪ
ಸಿಸ್ಟರ್ ಇದಾರೆ, ಆಮೇಲೆ ರತ್ನ ಸಿಸ್ಟರ್, ಇವ್ ನಾಲ್ಕ್ ಜನಕ್ಕೆ ಅವಕಾಶ. ಆನಂದ್ ಬ್ರದರ್ ಹೇಳ್ತೀರಾ? ಪುಷ್ಪ ಸಿಸ್ಟರ್ ಅಮ್ಮ ಹೇಳ್ತೀರಾ? ಅಮ್ಮ ಸಿಸ್ಟರ್ ಕುಮಾರ್ ಹೊಣೆ, ಕುಮಾರ್ ಬ್ರದರ್ ಹೊಣೆ ಹೊಣೆ ಹೊಳೆ. ಯಾರು ಹೇಳಿದ್ದು ಹೊಳೆ ಅಂತ? ಪುಷ್ಪ. ಓಕೆ, ಯಾವಕ್ಕಂದ್ರೆ ಹೊಳೆ ಬರುತ್ತಾ? ಸರಿ ಓಕೆ. ಬೇರೆ ಯಾರ ಹೇಳಿದ್ರೆ ಹೇಳಿ. ಚಿತ್ರ ಸಿಸ್ಟರ್ ಹೇಳಿ, ಇವಾಗ ನಿಮ್ದ ನಿಮ್ದ ಆಪ್ಷನ್ ಹೇಳಿ. ಬ್ರದರ್ ಆಚಂಗರೇ ಬ್ರದರ್. ಯಾವುದು ಯಾವತ್ತು ಆಟಂಗರೈ ತಮಿಳ್ ಹೊಳೆ. ಸೊ ವೆರಿ ಗುಡ್, ಹೇಳಿದ್ರ ಸಿಸ್ಟರ್ ಹೇಳಿದ್ರೆ ಆಗ್ಲೇ. ವೆರಿ ಗುಡ್, ಆಟ್ರಂಗರ್ ಅಂದ್ರೆ ತಮಿಳ ಕರೆಕ್ಟ್ ಆನ್ಸರ್ ಸೋನಿಂಗ. ವೆರಿ ಗುಡ್. ಸೊ ಎರಡನೇ ಅಧ್ಯಾಯ 30 ನಿಮಿಷ. ರವಿ ಬ್ರದರ್ ಕರೆದ್ರ? ಸರಿ ಸರಿ ಬ್ರದರ್, ನೆಕ್ಸ್ಟ್ ಟೈಮ್ ಕೊಡ್ತೀನಿ. ಓಕೆ, ಚಾನ್ಸ್ ಕೊಡ್ತೀನಿ. ನೀವು ಈ ದೇಶವನ್ನು ದಾಟಿ ಹೋಗೋದಕ್ಕೆ ಅಪ್ಪಣೆ ಆಗಬೇಕು, ನಾವು ಎಡಕ್ಕೆ ತಿರುಗಿ. ಓಕೆ, ಇಲ್ಲಿ ಏನಾಗುತ್ತೆ ಅಂದ್ರೆ ಹೊಳೆ ಅನ್ನೋದು ಸರಿಯಾದ ಒಂದು ಉತ್ತರ. 2:30 ಬರುತ್ತೆ. ಓಕೆ, ಯಾಬೋಕ್ ಹೊಳೆಯ ಬಳಿಯಲ್ಲಿರುವ ಪ್ರದೇಶ ಅಂತ ಬರ್ತದೆ. ಗುಡ್. ನೆಕ್ಸ್ಟ್ ಕ್ವಶನ್ ನಂಬರ್ 8, 60 ಪಟ್ಟಣಗಳನ್ನು ಒಳಗೊಂಡ ಪ್ರದೇಶ ಯಾವುದು? 60 ಪಟ್ಟಣಗಳೇ ಉಳ್ಳಡಂಗಿ அந்த ஒரு பகுதி எது? அதை அவங்க ஜெயிக்கிறாங்க, அந்த இடத்துல 60 பட்டணம் இருக்கு, அந்த பட்டணம் இருக்கு. 60 பட்டணம் ஒழுங்கண்ட பிரதேசம் யாவதோ எலப்ப பிரதர் நீ வேறி. அமோரியர். அமோரியரனா? ஹவுதுரி. கரெக்டா? அமோரியர் அந்த கரெக்டா நான் தூக்குது ஆட்ரு. ஓகே. சோ வேற யாராவது ஏல்திரா? ஆனந்த் பிரதர் ஏல்திரா? புஷ்ப சிஸ்டர், ರತ್ನ ಸಿಸ್ಟರ್ ಟ್ರೈ ಮಾಡ್ತೀರಾ? ಟ್ರೈ ಮಾಡ್ತೀರಾ? ಸಿಸ್ಟರ್ ಹೇಳ್ತಾರೆ ಹೇಳ್ತಾ ಇದ್ರ ನೋಡೋಣ. ಸರಿಯಾದ ಉತ್ತರ ಆರ್ಗೋಬ್. ಎಕ್ಸಾಕ್ಟ್ಲಿ ರೈಟ್ ಸಿಸ್ಟರ್ ಹೇಳಿದ್ರು, ಆರ್ಗೋಬ್. ಸೊ ಇದು ನಿಮಗೆ 3ನೇ ಅಧ್ಯಾಯ ಧರ್ಮೋಪದೇಶಕಾಂಡ 4ನೇ ವಾಕ್ಯದಲ್ಲಿ ಬರುತ್ತೆ. ಆ ಕಾಲದಲ್ಲಿ ನಾವು ಅವನ ಎಲ್ಲಾ ಪಟ್ಟಣ ಜಯಿಸ್ತೇವೆ, ನಾವು ಜಯಿಸಿದ ಕೋಟೆ ಒಂದು. ಓಕೆ, ಭಾಷೆಯಲ್ಲಿರುವ ಓಗಣ ರಾಜ್ಯದಲ್ಲಿ ಆರ್ಗೋಬ್ ಎಂಬ ಸಮಸ್ತ ಪ್ರದೇಶದಲ್ಲಿ 60 ಪಟ್ಟಣಗಳನ್ನು ತೆಗೆದುಕೊಂಡವು. ಓಕೆ, ಸರಿಯಾದ ಉತ್ತರವನ್ನು ಹೇಳಿದ್ರ ಆರ್ಗೋಬ್ ಸರಿಯಾದ ಉತ್ತರ. ಗುಡ್, ಸಿಸ್ಟರ್ ಕರೆಕ್ಟ್ ಆಗಿ ಹೇಳಿದ್ರು. ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 9. ಇಲ್ಲಪ್ಪ ಬ್ರದರ್, ನಿಮ್ಗೆ ಪ್ರಶ್ನೆ ಇದು ಇರೋದು, ಕಬ್ಬಿಣವನ್ನು ಕರಗಿಸುವ ಕುಲುಮೆಯ ಉಪಾಧಿಯಲ್ಲಿದ್ದ ದೇಶ ಯಾವುದು? ಐಗುಪ್ತ ದೇಶ ರೀ. ಐಗುಪ್ತ ದೇಶ. ಓಕೆ, ಸರಿ. ಓಕೆ, ಉತ್ತರವನ್ನ ನೋಡ್ಬಿಡೋಣ, ಆಪ್ಷನ್ ಕೊಡೋದ್ ಬೇಕಾಗಿಲ್ಲ. ಸರಿಯಾದ ಉತ್ತರ ಐಗುಪ್ತ. ಗುಡ್, ವೆರಿ ಗುಡ್. ಐಗುಪ್ತ ದೇಶ ಸರಿಯಾದ ಉತ್ತರ. 4ನೇ ಅಧ್ಯಾಯ 20ನೇ ವಚನ ಬರುತ್ತೆ. ಕಬ್ಬಿಣವನ್ನು ಕರಗಿಸಿ ಕುಲುಮೆಯ ಪೋದಿಯಲ್ಲಿದ್ದ ಐಗುಪ್ತ ದೇಶದಿಂದ ತಪ್ಪಿಸಿದನು ಅಂತ ಬರ್ತದೆ. ಗುಡ್. ನೆಕ್ಸ್ಟ್ ಕ್ವಶನ್ ನಂಬರ್ 9, ರೂಬೆನಿಯರಿಗೆ ಕೊಡಲಾದ ಆಶ್ರಯ ನಗರದ ಹೆಸರೇನು? ಬ್ರದರ್ ನಿಮ್ಗೆ ರೂಬೆನಿಯರಿಗೆ ಕೊಡಲಾದ ಆಶ್ರಯ ನಗರದ ಹೆಸರೇನು? ತುಂಬಾ ಕಷ್ಟ ಅಲ್ವಾ ಬಾಯಲ್ಲಿ ಇಟ್ಕೊಳ್ಳೋದು ಹೆಸರುಗಳೆಲ್ಲ? ನಾವು ಅದರ ಸಂಬಂಧ ನಾವು ಸ್ವಲ್ಪ ಬಹಳ ಹೆಸರು
ಹೌದು ಎಲ್ಲ ಒಂದೇ ತರ ಇರುತ್ತೆ. ಎನಿವೇ ಟ್ರೈ ಮಾಡಿ ನೋಡೋಣ. ಬರ್ತಾ ಇದೆಯಾ ಬಾಯಿಲಿ? ಯಾವ್ದು? ಸರಿ, ಒಂದು ಕ್ಲೂ ನಿಮ್ಗೆ ಕೊಟ್ಬಿಡ್ತೀನಿ, ನಿಮ್ಮೆಲ್ರಿಗೂ ಕ್ಲೂನೇ ಅದು, ಕೆಲವ್ರಿಗೆ ಗೊತ್ತಿರ್ಬೋದು. ಸರಿ ನೋಡೋಣ, ಎಲ್ರಿಗೂ ಕೇಳ್ಬಿಟ್ ಬರೋಣ. ಬೇರೆ ಬ್ರದರ್ ಸಿಸ್ಟರ್ ಹೇಳ್ತೀರಾ? ಹೇಳಿ ಸಿಸ್ಟರ್. ಬೆಚೇರ್, ರಾಮೋತ್, ಗುಲಾನ್. ರಾಮೋತ್ ಅಂತ ಬೆಚೇರ್ ಬೆಚೇರ್ ನೀವೇನಂತ ಹೇಳಿದ್ರಿ? ಸರಿ, ಸರಿಯಾದ ಉತ್ತರ ಬೆಚೋರ್ ಅನ್ನೋದು ಸರಿಯಾದ ಉತ್ತರ. ಸೊ ನಾನು ಮೀಶೋರ್ ಅಂತ ಹಾಕಿದೀನಿ, ಬೆಚೋರ್ ಅನ್ನೋದು ಕರೆಕ್ಟ್ ಉತ್ತರ. ರೂಬನಿಗೋಸ್ಕರ ಮೀಶೋರ್ ಎಂಬ ಎತ್ತರವಾದ ಬಯಲುಸೀಮೆಯ ಅರಣ್ಯದಲ್ಲಿದ್ದ ಬೆಚೇರ್ ಅನ್ನೋದು, ಬೆಚೇರ್ ಅಂತ ಯಾರು ಬರ್ದಿದ್ರು ಸರಿಯಾದ ಉತ್ತರ. 43 ಬರ್ತಾ ಇದೆ. ಓಕೆನಾ? ಓಕೆ, ಗುಡ್. ಸೊ ನೆಕ್ಸ್ಟ್ ಕ್ವಶನ್, ಕ್ವಶನ್ 11. ಇಸ್ರೇಲ್ಗೆ ಕೊಟ್ಟ ದಶ ಆಜ್ಞೆಗಳಲ್ಲಿ 7, 8, ಮತ್ತು 9 ಆಜ್ಞೆ ಕ್ರಮವಾಗಿ ತಿಳಿಸಿ. ಹಲೋ ಬ್ರದರ್, ನಿಮ್ಗೆ ಡೈರೆಕ್ಟ್ ಕ್ವಶನ್ ಇದು. 7, 8, 9 ಮೂರು ಆಜ್ಞೆ ಯಾವ್ದು? ಅರ್ಚಿಸಬಾರದು. ಮೊದ್ಲೇನ್ ಬರುತ್ತೆ? 7th ಒನ್ ಯಾವ್ದು? ಇನ್ನೊಬ್ಬರು ವಸ್ತು. ಓಕೆ, ಸರಿ ಇಡ್ಲಿ. ಮತ್ತೆ 8th ಒನ್? ಕತ್ತೆ, ದನ, ಕುರಿ. ಸರಿ ಆಯ್ತು. ಅದ 8th 1 ಏನೋ, 9th 9 ಏನೋ, ಒಂದ್ ಲೈನ್ ಒಂದೊಂದ್ ಲೈನ್ ಬರುತ್ತೆ. ಓಕೆ ಸರಿ, ಈಗ ಆಪ್ಷನ್ ಇನ್ನೊಬ್ರು ಕೊಡ್ತೀನಿ. ಬೇರೆ ಯಾರು ಬೇಕಾದ್ರೂ ಹೇಳ್ಬೋದು. ಯಾರು ಹೇಳ್ತೀರಾ? ಹೇಳಿ ಸಿಸ್ಟರ್. ನನ್ನಲ್ಲದೆ ನಿನಗೆ ಬೇರೆ ದೇವರು ಇರಬಾರದು. ಓಕೆ, ನಾನು ಕೇಳ್ತಿರೋದು 7, 8, and 9 ಫಸ್ಟ್ ಸೆಕೆಂಡ್ ಅಲ್ಲ, 7th 8th 9th. ಹೇಳಪ್ಪ. ಹೇಳಿ. ಏನಮ್ಮ? ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು. ಓಕೆ, ಕರೆಕ್ಟಾ? ಸರಿ ನೋಡೋಣ, ಉತ್ತರ ನೋಡೋಣ. ಸೊ ವ್ಯಭಿಚಾರ ಮಾಡೋದು ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು. 7, 8, 9. ಓಕೆನಾ? ಸೊ ಇದು ಆರ್ಡರ್ ಬರುತ್ತೆ ಅಲ್ಲಿ. ಇದು ಸರಿಯಾದಂತ ಒಂದು ಉತ್ತರ. ಸೊ ಯಾರು ಇದನ್ನ ಬರ್ದಿ ಉತ್ತರ ಸರಿಯಾದ ಉತ್ತರ? ವೆರಿ ಗುಡ್. ಸೊ ಆಲ್ಮೋಸ್ಟ್ ಟ್ರೈ ಮಾಡಿದ್ರೆ, ಬಟ್ ದಶಾಜ್ಞೆಗಳನ್ನ ನಾವೆಲ್ಲರೂ ತಿಳ್ಕೊಬೇಕು, ದಯವಿಟ್ಟು ಅದನ್ನ ಮೆಮೋರಿ ಮಾಡ್ಕೊಳ್ಳಿ. ಯಾಕಂದ್ರೆ ನಾವೆಲ್ಲರೂ ಅದನ್ನ ಆತ್ಮಿಕ ರೀತಿಯಲ್ಲಿ ನೆರವೇರಿಸಬೇಕಾದಂತ ಒಂದು ವಿಷಯ, ಅದು ನಮ್ಗೆ ಗೊತ್ತಿರುತ್ತೆ. ಸಹೋದರ ನಿಮ್ಗೆ ಅದ್ರ ಬಗ್ಗೆ ಹೇಳ್ತಾರೆ. ಇದು ನಮ್ಮ ಪ್ರೀತಿಯಲ್ಲಿ ನಾವೆಲ್ಲರೂ ಮಾಡ್ತಾ ಇದೀವಿ, ಬಟ್ ಧರ್ಮಶಾಸ್ತ್ರ ಈ 10 ಆಜ್ಞೆಗಳು ನಮಗೆ ಗೊತ್ತಿರ್ಬೇಕು, ಅದನ್ನ ತಿಳ್ಕೊಳ್ಳಿ. ಗುಡ್. ನೆಕ್ಸ್ಟ್ ಕ್ವಶನ್, ಕ್ವಶನ್ 11, 12. ನೀನಾದ್ರೂ ಇಲ್ಲೇ ನನ್ನ ಹತ್ತಿರ ನಿಂತಿರು ಎಂದು ದೇವರು ಮೋಶೆಗೆ ಏಕೆ ಹೇಳಿದರು? ನೀನಾದ್ರೂ ಇಲ್ಲೇ ನನ್ನ ಹತ್ತಿರ ನಿಂತಿರು ಅಂದ್ಬಿಟ್ಟು ಕೊನೆಗೆ ಹೇಳ್ತಾರೆ, 5ನೇ ಅಧ್ಯಾಯದಲ್ಲಿ ಅಂತದಲ್ಲಿ ಬರುತ್ತೆ. ಈ ಒಂದು ವಿಷಯನ ಏಕೆ ದೇವರು ಮೋಶೆಗೆ ಹೇಳಿದ್ದಾರೆ? ಹೇಳಿ ಹೇಳಿ. ಅವರು ಅಲ್ಲಿ ದೇವ್ರ ನೋಡಕ್ ಆಗಲ್ಲ ಅಲ್ರಿ, ಅವ್ರ ದೇವ್ರ ಜೊತೆಗೆ ಮಾತಾಡೋ ಮೋಶೆ ಒಬ್ರ ಅಲ್ರಿ. ಏನಂದ್ರಿ, ಇನ್ನೊಂದ್ಸರಿ ಹೇಳಿ. ದೇವ್ರ ಜೊತೆ ಮಾತಾಡೋ ಮೋಶೆ ಒಬ್ರ ಅಲ್ರಿ, ಅವ್ರಿಗೆ ಇನ್ನೊಬ್ ಉಳ್ಕಿದ್ರೆ ಇಲ್ಲ. ಏನಾಗುತ್ತಂದ್ರೆ, ನಿಮ್ಗೆ ಇನ್ನೊಂದು ಕ್ಲೂ ಕೊಡ್ತೀನಿ. ದೇವ್ರು ಇಸ್ರೇಲ್ ಜನರು ಎಲ್ರ ಜೊತೆ ಮಾತಾಡ್ತಾರೆ, ಮಾತಾಡದ್ಮೇಲೆ ಎಲ್ರು ಏನ್ ಮಾಡ್ತಾರೆ, ನಿಮ್ಮ ಗೂಡಾರಲ್ಲಿ ಹೋಗ್ಬಿಡಿ ಅಂತ ಕಳಿಸ್ಬಿಡ್ತಾರೆ. ಕಲಿಸದ್ಮೇಲೆ ಮೋಶೆಗೆ ಹೇಳ್ತಾರೆ, ಮೋಶೆ ನೀನ್ ಹೋಗ್ಬೇಡ, ಇಲ್ಲೇ ನನ್ನ ಬಳಿ ನಿಂತಿರು ಅಂತಾರೆ. ಏನು ಉದ್ದೇಶಕ್ಕೋಸ್ಕರ ನಿಂತಿರು ಅಂತ ಹೇಳ್ತಾರೆ.
ನೀನ್ ಒಬ್ಬನೇ ಇಲ್ಲಿರೋ ಮಿಕ್ಕಿದವರೆಲ್ಲ ಹೋಗ್ಲಿ ಅಂತ ಕಲಿಸ್ಕೊಡ್ತಾರೆ, ಏನಕ್ಕೋಸ್ಕರ ಮೋಷನ ನಿಂತಿರೋ ಅಂತ ದೇವ್ರು ಹೇಳುತ್ತೆ. ಇನ್ನ ಎರಡು ಅಡುಗೆ ಮೇಲೆ ಅವ್ರಿಗೆ ಬರ್ಕೊಳ್ಳಿ ಈಗ ಹಾಗೆ ಒಂದೊಂದ್ಸರಿ ಕ್ಲಿಯರ್ ಆಗಿಲ್ಲ ಅದನ್ನ ಹೇಳಿದ್ನ. ಓಕೆ ಸೊ ನಿಮ್ ವಾಯ್ಸ್ ಡಿಸ್ಟರ್ಬೆನ್ಸ್ ಇದೆ. ಸರಿ ಸಿಸ್ಟರ್ ಹೇಳಿ. வசனமே சொல்லட்டுங்களா பிரதர்? சொல்லுங்க சொல்லுங்க சிஸ்டர் ப்ளீஸ். நீயே இங்கே என்னிடத்தில் நில், நான் அவர்களுக்கு சுதந்திரமாக கொடுக்கும் தேசத்தில் அவர்கள் செய்யும்படி நீ அவர்களுக்கு போதிக்க வேண்டிய சகல கற்பனைகளையும் கட்டளைகளையும் நியாயங்களையும் உனக்கு சொல்லுவேன் என்றார். ஓகே இது பேஜ் நம்பர் சொல்லுங்க. பைபிள் பேஜ் நம்பர் எந்த பேஜ் வருது? 31வது வசனம் பிரதர். இல்ல பேஜ் நம்பர் பைபிள்ல பேஜ் நம்பர் சொல்லுங்க. 231. கரெக்ட்டா பைபிள் எடுத்து ஓபன் பண்ணி படிச்சிட்டீங்க. ஓகே இல்ல பிரதா அது எப்படி சொல்றது தெரியல, அதனால தான் நான் வசன பிரகாரமா சொன்னா. ஆன்சர் எப்படி சொன்னேன்னு தெரியல. ஓகே ஓகே சிஸ்டர் சரி இருக்கட்டும். வெரி குட், படிச்சீங்க கரெக்ட்டா படிச்சிருக்கீங்கன்னு தெரியுது கன்ஃபார்மா. ஓகே சோ வேற சிஸ்டர் எழுதுறா ஓதி கரெக்ட்டா எழுதுறா. வேற ಧರ್ಮೋಪದೇಶವನ್ನು ವಿಧಿ ನಿರ್ಣಯಗಳನ್ನು ನಿನಗೆ ತಿಳಿಸುತ್ತೇನೆ ಅಂತ ಹೇಳಿ ದೇವರು ಮೋಸೆಗೆ ಹೇಳಿದ್ದಾರೆ. ಓಕೆ ವೀರಭದ್ರ ಬಿದ್ರ ಹೌದ? ವೆರಿ ಗುಡ್. ಆಗ್ಲೇ ಹೇಳಿದ್ರೆ ಮತ್ತೆ ಮತ್ತೆ ನಾನು ಎಲ್ಲ ಪ್ರದೇಶ ನಿಮ್ಮನ್ನು ಕೇಳ್ತಾ ಇದ್ದೆ ತಾನೆ. ಓಕೆ ಇರ್ಲಿ. ಮತ್ತೆ ಬ್ರದರ್ ಬೇರೆ ಯಾರಾದ್ರೂ ಹೇಳ್ತೀರಾ ಕಾಣದಲ್ಲಿ? ಎಲ್ಲಪ್ಪ ಬ್ರದರ್ ನೀವು ಹೇಳಿದ್ರಿ ಆ ವಿಷಯನ, ಆಗ್ಲೇ ಹೇಳಿದ್ರಿ ಆ ಪಾಯಿಂಟ್ ನೀರಷ್ಟು ಇತ್ತು. ಧರ್ಮೋಪದೇಶವನ್ನು ವಿಧಿ ನಿರ್ಣಯಗಳನ್ನು ಕೊಡಲು. ಗುಡ್ 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 ವೆರಿ ಗುಡ್. ಓಕೆ ಥ್ಯಾಂಕ್ ಯು ಎಲ್ಲಪ್ಪ ಬ್ರದರ್ ನೀವು ಆಗ್ಲೇ ಹೇಳಿದ್ರಿ. ತಬ್ಬರ್ಗಿದ್ದೀನಿ. ಇಲ್ಲ ಬ್ರದರ್ ಅವ್ರು ಭಯಪಟ್ಟಿದ್ರಲ್ಲ ಇಸ್ರೇಲ್ ಜನ, ಅದಕ್ಕೇನೆ ಭಯನು ಪಡ್ತಾ ಇದ್ರು. ನೋಡಿ 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 ಹಂಗಾಯ್ತು. ಓಕೆ ಅದನ್ನ ಹೇಳಿದ್ರೆ ಎಲ್ಲಪ್ಪ ಬ್ರದರ್ ಆಗ್ಲೇ ಹೇಳಿದ್ರಲ್ಲ ಸ್ವಲ್ಪ ವಾಯ್ಸ್ ಕ್ಲಿಯರ್ ಇಲ್ಲ ಒಂದೊಂದ್ಸರಿ ಹೇಳಿ ಅದನ್ನ. ಸರಿ ಅವರು ಅವ್ರಿಗೆ ಇಸ್ರೇಲ್ ಜನ ಭಯ ಪಡ್ತಾರೆ ಅದ ಸಿಸ್ಟರ್ ಹೇಳಿದ್ರೆ ಅದೇ ಪ್ರಶ್ನೆ ನಾನು ಹೇಳಿದ್ದೆ. ಹೌದ್ರಾ? ಓಕೆ ಸರಿ ಹಂಗಾದ್ರೆ ಅದು ಆನ್ಸರ್ ಹೇಳಿಲ್ಲ ನೀವಲ್ವಾ. ಅದೇ ಅವ್ರು ಭಯ ಪಡೋದ್ರಿಂದ ಅವ್ರ ದೇವ್ರ ಅವ್ರ ಹತ್ರ ನಿಂತ ಹೇಳ್ತಾರೆ. ಓಕೆ ಓಕೆ ಇಲ್ಲಿ ನಾನ್ ಕೇಳಿದ ಪ್ರಶ್ನೆ ಏನಂದ್ರೆ ದೇವ್ರು ಅವ್ರ ಅಂತ ಎಲ್ಲರ ಹತ್ರ ಮಾತಾಡ್ತಾರೆ, ಮಾತಾಡದ್ಮೇಲೆ ಅವ್ರನ್ನ ಕಲಿಸ್ಬಿಟ್ಟು ಈ ಮೋಷನ ಮಾತ್ರ ನಿಂತ್ಕೋಪ ಅಂತ ಹೇಳ್ತಾರೆ. ನೀನ್ ನಿಂತ್ಕೋ ಇಲ್ಲೇ ಇರೋ, ನನ್ನ ಹತ್ರ ಬಳಿಯಲ್ಲಿ ಇರೋ, ನಿಂಗೆ ಕೆಲವೊಂದು ವಿಷಯ ಹೇಳ್ಬೇಕು ಅಂತಾರೆ. ಏನಕ್ಕೋಸ್ಕರ ಅಂತ ಮಾಡ್ಬಿಟ್ರು. ಓಕೆನಾ? ಸಲ್ಲಿ ಏನಂತ ಬರುತ್ತಂದ್ರೆ ಸರಿಯಾದ ಉತ್ತರ. ಓಕೆ ಆನ್ಸರ್ ನೋಡ್ಬಿಡೋಣ. ಧರ್ಮೋಪದೇಶ ಮತ್ತು ವಿಧಿ ನಿರ್ಣಯಗಳನ್ನು ತಿಳಿಸಲು. ಓಕೆ ಧರ್ಮೋಪದೇಶ ಮತ್ತು ವಿಧಿ ನಿರ್ಣಯಗಳನ್ನು ತಿಳಿಸೋದಕ್ಕೆ ಮೋಷಿಗೆ ಹೇಳ್ತಾರೆ. 5:31 ವಚನದಲ್ಲಿ ಬರುತ್ತೆ, ನೀನಾದ್ರೂ ಇಲ್ಲೇ ನನ್ನ ಹತ್ತಿರ ಹತ್ತಿರ ನಿಂತಿರು, ನಾನು ಅವರಿಗೆ ಬೋಧಿಸಬೇಕಾದ ಎಲ್ಲ ಧರ್ಮೋಪದೇಶವನ್ನು ವಿಧಿ ನಿರ್ಣಯ ನಿನಗೆ ತಿಳಿಸುತ್ತೇನೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಏನ್ ಮಾಡ್ತಾ ನಿಲ್ಲಿಸ್ತಾರೆ. ಓಕೆ ಸರಿ, ಅದ ಒಂದು ಉತ್ತರ ಆಲ್ಮೋಸ್ಟ್ ಕೊಟ್ಟಿದ್ರ. ಸೊ 13th question 13th question ಲಭ್ಯ ನಿಮ್ಗೆ. ನಿಮಗೆ ಇಷ್ಟವಾದ ಒಂದು ವಾಕ್ಯ ಇಲ್ಲವೇ ಘಟನೆ ಯಾವುದು, ಅದರಲ್ಲಿ ನೀವು ಕಲಿತಂತ ಪಾಠ ಯಾವುದು? ನಮಗೀಗ ಒಂದ್ ದೊಡ್ಡ ಹಬ್ಬನ ಆಗ್ಬಿಟ್ಟತ್ರಿ ಈಗ ಆರದ್ದೇ. ಈ 5 ಅಧ್ಯಾಯದಲ್ಲಿ ನಿಮ್ಗೆ ತುಂಬಾ ಮನಸ್ಸಿಗೆ ಟಚ್ ಆಗುವಂತ ಒಂದು ವಿಷಯ ಏನಿತ್ತು, ಅಲ್ಲ ವಾಕ್ಯವಾದ್ರೆ ಏನಿತ್ತು, ಅದ್ರಲ್ಲಿ ನಿಮ್ಗೆ ಇರುವಂತ ಒಂದು ಲೆಸನ್ ಏನಿತ್ತು? ಯಾವ್ದಾದ್ರು ಒಂದು ಅದರ ಈಗ ಮೋಶೆ ಎಲ್ಲ ಮಾಡಿದ್ದೆಲ್ಲ ರಿಪೀಟ್ ಮಾಡಿ ಮಾಡಿ ಅವ್ರ ಸಂಬಂಧ ಹೇಳ್ತಾನಲ್ರಿ, ಇಷ್ಟೆಲ್ಲ ಮಾಡಿದ್ನಿ ಅದನ್ನ ಮಾಡ್ಬಿಟ್ರಿ ಅಂತೇಳಿ ದುಃಖ ಬರುವ ಪೂರ ಅದನ್ನ ಹೇಳ್ತಾನೆ ಅಧ್ಯಾಯದಾಗ ಅವರು ತಿರುಗಿ. ಓಕೆ ಕರೆಕ್ಟ್ ಕರೆಕ್ಟ್. ಅಂದ್ರೆ ಇದು ಮೊದ್ಲೇ ನಡೆದಿರೋ ವಿಷಯನ ಮತ್ತೆ ಮಾಡ್ತಾರ ತಿಳಿಸ್ತಾ ಇದ್ರಲ್ವಾ? ಎಲ್ಲ ಹೇಳಿದ್ವಿ ಮತ್ತು ನೀವ್ ಎಲ್ಲಾ ದೇವ್ರ ವಿರುದ್ಧವಾಗಿ ಏನೆಲ್ಲ ಮಾಡ್ಬಿಟ್ಟಿಲ್ಲ ಅಂತ ಹೇಳ್ತಾರೆ. ನೋಡಿ ಕರೆಕ್ಟ್ ಏನಾದ್ರು ಮಾಡ್ಬಿಟ್ಟೆ ಮಾಡ್ಬಿಟ್ಟೇವಲ್ರಿ. ಹೌದೌದೌದು. ಸೊ ಅದ್ರಲ್ಲಿ ಒಂದ್ ಪಾಯಿಂಟ್ ಅಂದ್ರೆ ಅದೇ ನೀವ್ ಹೇಳಿದ ಪ್ರಕಾರ ನಿಮ್ಮಿಂದನೇ ನಾನು ಕಾಣದೇಶಿಗೆ ಹೋಗದೆ ಆಗ್ಬಿಟ್ಟಿದೀನಿ ಅಂತಾರೆ. ಅದೇ ಗುಡ್. ಧರ್ಮೋಪದೇಶ ಅಂದ್ರೆ ಮೇನ್ ಅದೇ ಅವ್ರಿಗೆ ಉಪದೇಶ ಮಾಡ್ತಾರಂತ ವಿಷಯ. ಗುಡ್. ಸೊ ಅದ್ರಲ್ಲಿ ಯಾವ್ದು ಸೊ
ನಿಮ್ಗೆ ನಿಮ್ಗೆ ಇಲ್ಲಿ ಏನೋ ಒಂದು ಪಾಠ ಅನಿಸ್ತಾ ಇದೆ, ಏನೊಂದು ವಿಷಯ ನಿಮ್ಗೆ ಕಲಿತಿದ್ರೆ, ಏನೋ ಒಂದು ವಿಷಯ ನನಗೆ ಅರ್ಥವಾಯ್ತು ಅಂತ ಹೇಳೋ ರೀತಿಯಲ್ಲಿ. ಸರಿ, ಈಗ ನಾವು ಅದನ್ನೇ ಅದೇ ಇಷ್ಟೆಲ್ಲ ನಮ್ಗೆ ಹೇಳಿದ್ರು, ನಾವು ಒಂದು ಏನಾದ್ರೂ ಮಾಡ್ಬಿಡ್ತೀವಲ್ಲ ಅಂತ ಅದನ್ನಾದ್ರೂ ನಾವು ಸರಿಯಾಗಿ ದೇವ್ರು ಇಷ್ಟೆಲ್ಲ ವಿಷಯ ಹೇಳಿದ್ರು ನಾವ್ ಅದನ್ನ ಮಾಡ್ತಾ ಇಲ್ಲ, ಏನೋ ಮಾಡ್ಬಿಡ್ತೀನಿ ಅಂತ ಅಲ್ವಾ? ಹೌದ್ರಿ, ಬಲ ಬರ ಕರೆಕ್ಟ್ ಕರೆಕ್ಟ್. ಬಟ್ ದೇವ್ರ ಕೃಪೆ ಇದೆ, ನಾವ್ ಆ ರೀತಿ ಮಾಡಿದ್ರು ದೇವ್ರ ಹತ್ರ ಬರಕ್ಕೆ ಈಗ ನಮ್ ಕೃಪೆ ಇದೆ, ಬಟ್ ಅವ್ರಿಗೆ ಅವತ್ತು ಕೃಪೆ ಇರಲಿಲ್ಲ. ಹೇಳ್ತಾರಲ್ಲ ನೋಡಿ, ನಾವು ಅಷ್ಟೇನೆ. ಈಗ ನಾವು ಏನಾದ್ರು ಒಂದು ಈಗ ಸತ್ಯ ತಿಳಿದಿದ್ದೀವಿ, ಅದು ನಮ್ಗೆ ಆತ್ಮಿಕ ಪಾಠ ಏನಪ್ಪ ಅಂತಂದ್ರೆ ನಾವು ಮಾಡೋದು ತಪ್ಪುಗಳು ಇರ್ಬೋದು. ಅದು ನಾವು 144,000 ಸೇರ್ತೀವ ಅನ್ನೋಂತ ಒಂದು ಭಯ, ಇದರಿಂದ ನನ್ಗೆ ಏನಪ್ಪ ನನ್ಗೆ ಏನಾಯ್ತು ಏನು ನನ್ಗೆ ಏನ ಅನ್ಸುತ್ತೆ ಭಯ. ನಾವು ತಪ್ಪು ಮಾಡೋದ್ರೆ ಸೇರ್ತೀವೋ ಸೇರೋದಿಲ್ವ ಅನ್ನೋ ಭಯ ಐತೆ ಅಂತ ಆತರ ಆಗ್ತಿದೆ. ಇಲ್ಲಿ ನಾನೊಂದು ಪ್ರಶ್ನೆ ಇಡ್ತೀನಿ, ಸೊ ಅದ ನಮ್ಮ ಬ್ರದರ್ ರಾಜು ಬ್ರದರ್ ಅವ್ರಿಗೆ ಉತ್ತರ ಕೊಡ್ತೇನೆ. ಏನಂದ್ರೆ ನಾವು ಓಟವನ್ನು ಓಡ್ತಾ ಇದೀವಿ, ಬೇರೆಯವ್ರ ದೇಶದಿಂದ ನಾವು ಪರ್ಲೋಕ್ಕೆ ಹೋಗ್ದೇನಕ್ಕೆ ಚಾನ್ಸಸ್ ಇದೆಯಾ? ಆ ರೀತಿ ನಮ್ಗಾಗುತ್ತಾ, ನಿಮ್ಮಿಂದ ನಾನು ಹೋಗ್ಲಿಲ್ಲಪ್ಪ ಅನ್ನೋ ಹೇಳೋ ರೀತಿಯಲ್ಲಿ ನಮ್ಗೇನ ಇರುತ್ತಾ ಅನ್ನೋ ವಿಷಯನ ಬ್ರದರ್ ಅದನ್ನ ಕ್ಲಾರಿಫಿಕೇಶನ್ ಕೊಡ್ತಾರೆ. ಈ ರೀತಿ ನಮ್ಗೇನ ಇದೆಯಾ ಅನ್ನ ತಿಳ್ಕೊಳ್ಳಿ. ಓಕೆ, ಹೇಗ್ ಮೋಶ ಹೇಳಿದ್ರು, ನಿಮ್ ದೇಶದಿಂದ ನಾನು ಕಾಣನ್ ದೇಶಕ್ಕೆ ಹೋಗ್ಲಿಲ್ಲ. ಇವತ್ತು ದೇವ್ರ ಮಕ್ಳು ತುಂಬಾ ಸೇವೆ ಮಾಡ್ತಾರೆ, ಅವ್ರಿಗೆ ತುಂಬಾ ಜನ ಇರ್ತಾರೆ, ಅವ್ರನ್ನ ನಡೆಸಬೇಕಾಗಿದೆ. ಅವ್ರ ದೇಶದಿಂದ ಅವ್ರು ಹೋಗ್ದಿರಕ್ಕೆ ಕಾರಣಗಳಿರುತ್ತ ಅನ್ನೋದನ್ನ ತಿಳ್ಕೊಳ್ಳಿ. ಅದ್ ಬ್ರದರ್ ನಿಮ್ಗೆ ಏನ್ ಮಾಡ್ತಾರೆ ಅದಕ್ಕೆ ಕನ್ಕ್ಲೂಷನ್ ಕೊಡ್ತಾರೆ. ಎನಿವೆ, ಸೊ ಬೇರೆ ಯಾರಾದ್ರೂ ಹೇಳ್ತೀರಾ ಅದಕ್ಕೆ? ಬೇರೆ ಯಾರಾದ್ರೂ ಈ ಒಂದು ಪ್ರಶ್ನೆಗೆ ವಿಷಯಗಳನ್ನ ಹೇಳ್ತೀರಾ? ಹೇಳಿ ಹೇಳಿ ಹೇಳಿ, ಯಾರು ಬೇಕು ಹೇಳಿ. ಹಲೋ, ಸರಿ, ಓಕೆ ಬ್ರದರ್ ಆಗಿದೆ ಈಗ. ಸೊ ಅದರಿಂದ ಇದೊಂದು ಪ್ರೋಗ್ರಾಮ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮುಂದಿನ ವಾರ ಎತ್ತ ಪ್ರಕಾರ ನೀವು ಧರ್ಮೋಪದೇಶ ಕಂಡ 6-10 ದೇವರಿಗೆ ಓದ್ಕೊಂಬನಿ, ಅಲ್ಲಿರುವಂತ ಪ್ರಶ್ನೆ ಕೇಳೋಣ. ಸೊ ಓವರ್ ಟು ಬ್ರದರ್ ರಾಜು. ಓಕೆ, ಕೇಳ್ಬೇಕು ಬ್ರದರ್. ಐದನೇ ಕ್ವಶನ್, ಎಸ್ಎವರ್ ಮತ್ತೆ ಮಧ್ಯಮರು ಒಂದೇನಾ ಅದು? ಒಂದು ನಿಮಿಷ, ಐದನೇ ಕ್ವಶನ್ ಒಂದೇನಾ ಅದು? ಹೌದೌದು, ಎಸ್ಎವರ್ ಮಧ್ಯಮರು ಮಾತ್ರ ಎದೋಮೇರ್ ಅಲ್ವಾ ಅದು? ಇಲ್ಲ ಸರ್, ಅಲ್ಲಿ ಎರಡನೇ ಅಧ್ಯಾಯ 4 ವಚನದಲ್ಲಿ ಏನ್ ಬರುತ್ತಂದ್ರೆ, ಸೇಯೀರ್ ದೇಶದಲ್ಲಿ ವಾಸವಾಗಿರುವ ನಿಮ್ಮ ಬಂಧುಗಳಾದ ಏಸವನ ವಂಶದವರ ದೇಶವನ್ನು ದಾಟುವುದಕ್ಕೆ. ಓಕೆ, ಅಷ್ಟೇ ಬರುತ್ತೆ ಅಲ್ಲಿ, ಬೇರೆ ಏನ್ ಬರಲ್ಲ ವಾಕ್ಯದಲ್ಲಿ. ಏಸವನ ವಂಶದವರು ಅಂತ ಬರುತ್ತೆ ಒಂದೇ. ಓಕೆ ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ರಿಚರ್ಡ್ ಸರ್. ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಖಂಡಿತವಾಗೂ ಈ ಕ್ವಿಜ್ ನಿಮ್ಗೆ ಯೂಸ್ಫುಲ್ ಆಗಿತ್ತು ಅಂತ ನಾನು ನಂಬ್ತೀನಿ. ಅದರ ಕಳೆದ ಒಂದು ವಾರಗಳಿಗಿಂತ ಕಂಪೇರ್ ಮಾಡಿದಾಗ ಈ ವಾರ ಸ್ವಲ್ಪ ಇಂಪ್ರೂವ್ಮೆಂಟ್. ಅದರ ಯಾವ ವಿಚಾರದಲ್ಲಿ ಅಂತಂದ್ರೆ, ನಾವು 5 ಅಧ್ಯಯನ ಏನ್ ಮಾಡಿದ್ರಿ ಕಳೆದ ಒಂದು 2-3 ದಿನದಲ್ಲೇ ಫುಲ್ ನಾವು ಧ್ಯಾನ ಮಾಡಿದ್ರೆ ಅಷ್ಟೊಂದು ಸರಿ. ನಮ್ಮ ರಿಚರ್ಡ್ ಬದರು ನಮ್ಗೆಲ್ಲದಕ್ಕೂ ಮೀರಿ ಒಂದು ಸೂಪರ್ ಆಗಿ ಕ್ವಶನ್ಸ್ ಏನ್ ಮಾಡೋದ್ರೆ ನಮ್ಗೆ ಪ್ರಿಪೇರ್ ಮಾಡ್ಕೊಂಡ್ ಬಂದವ್ರೆ ಅದರ. ಸೊ ಅದರಿಂದ ಈ ಕ್ವಶನ್ಗಳಿಗೆ ನಾವು ಉತ್ತರ ಕೊಟ್ಟಿರೋದಲ್ಲೇ ನಮ್ಗೆ ಗೊತ್ತಾಗಿರ್ತದೆ ನಾವು ಇನ್ನ ಎಷ್ಟು ಜಾಗೃತಿಯಾಗಿ ಏನ್ ಮಾಡ್ಬೇಕು ಇರ್ಬೇಕು ಅಂತ. ಅದರಿಂದ ನಿಮ್ಮ ಎಲ್ಲರ ಪರವಾಗೂ ರಿಚರ್ಡ್ ಅವರಿಗೆ ಧನ್ಯವಾದಗಳು. ರೈತರ ತಂದೆಯ ದೇವ್ರಿಗೂ ನಮ್ಮ ರಕ್ಷಕಂತ ಯೇಸು ಕೃಷ್ಣ ಮುಖಾಂತರ ದೇವ್ ನಮ್ಗೆ ಇನ್ನ ಹೆಚ್ಚಿನಾದ ರೀತಿಯಲ್ಲಿ ಕೃಪೆ ಕೊಟ್ಟು ಏನ್ ಮಾಡ್ಲಿ, ಇನ್ನ ಆತನ ವಾಕ್ಯದ ಪಕ್ಕ ನಡೆದಕ್ಕೆ ಇನ್ನ ವಾಕ್ಯಗಳು ನಮ್ಗೆ ಏನ್ ಮಾಡ್ಲಿ ಕ್ಲೀನ್ ಆಗಿ ದೇವ್ರೆಲ್ಲ ತಿಳಿಸ್ಕೊಡ್ಲಿ ಅಂತ ಕೇಳ್ಕೊತೀನಿ. ರೈತರ ಅಲ್ಲಿ ರಿಚರ್ಡ್ ಬದ ಕೂಡ ಒಂದು ಪಾಯಿಂಟ್ ಹೇಳಿದ್ರು, ಎಲ್ಲರ ಮೋಸ ಬಂದ್ಬಿಟ್ಟು ಬೇರೆಯವ್ರ ನಿಮಿತ್ತವಾಗಿ ಎಲ್ಗೋಗ್ಲಿಲ್ಲ, ಕನಾನ್ ದೇಶಕ್ಕೆ ಹೋಗಿಲ್ಲ. ಇವಾಗ ನಮ್ಗೆ ಅದೇ ಥರ ಸರತಿ ಇದೆಯಾ ಅಂತಂದ್ರೆ, ಈ ಆನ್ಸರ್ಗೆ ನಾವು ಯಾವ ಥರ ಉತ್ತರ ಕೊಡ್ಬೋದು ಅಂದ್ರೆ, ನಮ್ಮ ರಕ್ಷಣೆನ ನಾವೇ ಸಾಧಿಸ್ಕೊಬೇಕು. ಆದ್ರೆ ನಮ್ಮ ರಕ್ಷಣೆನ ನಾವು ಬೇರೋ ನಿಮಿತ್ತವಾಗಿ ಕೇಳಿಸ್ಕೊಡೋ ಅಂತ ಸಾಧ್ಯತೆಗಳು ಕೂಡ ಏನಾಗಿದೆ ತುಂಬಾ.
ತುಂಬಾ ಇರ್ತದೆ ಅಲ್ರಾ. ಬೇರೆಯವರು ನಮ್ಮ ರಕ್ಷಣೆಗೆ ಏನ್ರಿ ತೊಂದರೆ ಮಾಡಕ್ ಸಾಧ್ಯ ಇಲ್ಲ, ಆದ್ರೆ ಬೇರೆಯವ್ರು ಮಾಡಂತ ತೊಂದರೆಗಳಿಂದ ನಾವು ನಮ್ಮ ಮೈಂಡ್ನ ಡಿಸ್ಟರ್ಬ್ ಮಾಡ್ಕೊಂಡಾಗ ನಮ್ಮ ರಕ್ಷಣೆನ ಕೇಳಿಸ್ಕೊಳಕ್ಕೆ ತುಂಬಾ ಸಾಧ್ಯತೆಗಳು ಇರ್ತದೆ. ಹೆಂಗೆ ಅಂದ್ರೆ ಯೇಸು ಕ್ರಿಸ್ತ ಒಂದು ಮಾತು ಹೇಳ್ತಾರೆ, ಏನ್ ಹೇಳ್ತಾರೆ, ಇವು ಚಿಕ್ಕವರಲ್ಲಿ ಇಲ್ಲಿರಂತ ಮಕ್ಳುಗಳಲ್ಲಿ ಏನ್ರಿ ತುಂಬಾ ಚಿಕ್ಕವ್ರಿಗೆ ಯಾರೋ ಒಬ್ರು ಸ್ಟಂಬ್ಲಿಂಗ್ ಬ್ಲಾಕ್ ಆಗಿದ್ರೆ ಅವರ ಕತ್ತಿಗೆ ಬಂದ್ಬಿಟ್ಟು ಕಲ್ಲಾಕ್ಬಿಟ್ಟು ಸಮುದ್ರಕ್ಕೆ ಹಾಕಿದ್ರೆ ಏನಾಗಿರೋದು, ಚೆನ್ನಾಗಿರೋದು ಅಂತ. ಅದಕ್ಕೆ ಆಮೇಲೆ ಯೇಸು ಕ್ರಿಸ್ತ ಲೋಕದಲ್ಲಿ ಕೂಡ ಹೇಳ್ತಾರಲ್ಲ ಏನಂತ, ಲೋಕದಲ್ಲಿ ವಿಪತ್ತುಗಳು ಬರೋದು ಉಂಟು, ಅದನ್ನ ತಡೆಗಟ್ಟಕ್ಕಾಗಲ್ಲ, ಅದು ಯಾರಿಂದ ಬರ್ತಾರೋ ಅವ್ನಿಗೆ ಅಯ್ಯೋ ಅಂತಂತ ಹೇಳ್ತಾರಲ್ಲ. ಆ ರೀತಿ ನಮ್ಮ ಜೀವಿತದಲ್ಲಿ ಏನ್ರಿ ನಮಗೆ ಶೋಧನೆಗಳು ಬರೋದು ಉಂಟು, ಆದ್ರೆ ಆ ಶೋಧನೆ ಒಬ್ಬ ಸಹೋದರನಿಂದ ಬರ್ತದೆ, ಒಬ್ಬ ಕಾನ್ಸಿಕ್ರೇಟೆಡ್ ಪರ್ಸನ್ ಇಂದ ಇನ್ನೊಬ್ಬರಿಗೆ ತೊಂದರೆ ಕೊಡ್ತಾರೆ ಅಂತಂದ್ರೆ ಆ ಮನುಷ್ಯನ್ಗೆ ಅಯ್ಯೋ ಅಂತಂತಾರೆ ಅಲ್ವರ. ಅದಕ್ಕೆ ಯೇಸು ಕ್ರಿಸ್ತು ಸತ್ಯವೇದದಲ್ಲಿ ಏನ್ರಿ ಬೈಬಲ್ ನೋಡ್ಬೇಕಾದ್ರೆ ಹಳೆ ಒಡಂಬಡಿಕೆಲ್ ಅಯ್ಯೋ ಅಯ್ಯೋ ಅಂತ ತುಂಬಾ ಜನ ಕೇಳಿದಾರೆ, ಹೊಸ ಒಡಂಬಡಿಕೆಲ್ ಒಬ್ರಿಗೆ ಅಯ್ಯೋ ಅಂತಂದಿರೋದು ಯೇಸು ಕ್ರಿಸ್ತು. ಯಾರಿಗೆ ಅಂತಂದ್ರೆ ಯೂದಾಸಿಗೆ. ಆ ತರ ಟೈಟಲ್ಲು ಏನಂತಾರೆ ನಮಗ್ ಬರಬಾರ್ದು. ಅದರಿಂದ ನಮಗೇನಪ್ಪ ಪಾಠ ಅಂತಂದ್ರೆ, ನಾವು ಬೇರೆಯವ್ರ ತೊಂದರೆಗಳಿಗೆ ಇನ್ಫ್ಲೂಯೆನ್ಸ್ ಆದಕ್ಕಿಂತ ನಾವು ಬೇರೆಯವ್ರಿಗೆ ಏನ್ ಮಾಡಕ್ ಹೋಗ್ಬಿಡ್ದು, ತೊಂದರೆಗಳನ್ನ ಕೊಡಕ್ ಹೋಗ್ಬಿಡ್ತು. ಅದರ ಅವ್ರ ರಕ್ಷಣೆನ ಸಾಧ್ಕೊಳಕ್ಕೆ ಅವ್ರಿಗೆ ಏನ್ ಮಾಡಕ್ ನಾವು ಬಿಟ್ಬಿಡ್ಬೇಕು. ಅದರ ಅವ್ರು ಮಾಡಂತ ಒಂದು ತೊಂದರೆಗಳಾಗ್ಲಿ ಅಥವಾ ಅವ್ರು ಮಾಡಂತ ತಪ್ಪುಗಳಾಗ್ಲಿ ಅವ್ರ ಮಾಡಂತ ಒಂದು ಹಾನಿಗಳಾಗ್ಲಿ ಇದೆಲ್ಲ ಬಂದ್ಬಿಟ್ಟು ಅದರ ದೇವ್ರು ಏನ್ ಮಾಡ್ತಾರೆ ಅದನ್ನ ನೋಡ್ಕೊಂತ. ಅದಕ್ಕೆ ಯೇಸು ಕ್ರಿಸ್ತ ಏನ್ ಹೇಳ್ತಾರೆ ಅಪೊಸ್ತಲ ಪೀಟರ್ ಮುಖಾಂತರ ನಮ್ಗೆ ಏನ್ ಹೇಳ್ತಾರೆ, ಅದರ ಅನ್ಯಾಯವನ್ನು ನೀವೇ ಮಾಡಿ ಸಹಿಸ್ಕೊಳ್ರಿ ಅಲ್ರ, ಅಂದ್ರೆ ನ್ಯಾಯವಾಗಿ ತೀರ್ಪು ಮಾಡಂತ ದೇವ್ರಿಗೆ ಮಾಡಿ ನೀವು ಒಪ್ಪಿಸ್ಕೊಡಿ ಅಂತ ಹೇಳ್ತಾರೆ. ಅದಕ್ಕೆ ಯೇಸು ಕ್ರಿಸ್ತ ಕೂಡ ಮಾಡ್ಬೇಕಾರೆ ಏನ್ರಿ ಅನ್ಯಾಯವನ್ನು ಸಹಿಸ್ಕೊಬೇಕಾರೆ ಅವ್ರ ಬಾಯಿನಲ್ಲಿ ಯಾವ ವಂಚನೆನೂ ಏನಾಗಿಲ್ಲ ಅಲ್ರ. ಏನೇ ಮಾಡ್ದು ನ್ಯಾಯವಾಗಿ ತೀರ್ಪು ಮಾಡಂತ ಒಬ್ಬ ದೇವ್ರಿಗೆ ಮಾಡಿದ್ರು ಒಪ್ಪಿಸ್ಕೊಟ್ರು, ಸೇತಾನೇ ಯೇಸು ಕ್ರಿಸ್ತ ಒಪ್ಪಿಸ್ಕೊಬಿಟ್ರು ಯಾರಿಗೆ ಅದರ ದೇವ್ರಿಗೆ. ಅದರ ಅದಕ್ಕೆ ಮಿಕಾಯಿಲೇನು ಮೋಸೆ ಶವದ ಸಂಬಂಧವಾಗಿ ವ್ಯಾಜ್ಯ ಮಾಡ್ಬೇಕಾರೆ ಏನ್ ಮಾಡಕ್ ಹೋಗಿಲ್ಲಂತೆ, ವಾಗ್ವಾದ ಮಾಡಕ್ ಹೋಗಿಲ್ಲ. ಯಾಕೆ? ಏನೂ ಪ್ರಯೋಜನ ಇಲ್ಲ, ಅದರ ನೀತಿ ಸ್ವರೂಪನಾಗಿರೋ ದೇವರೊಬ್ರು ಇದಾರೆ, ಅವ್ರಿಗೆ ಏನ್ ಮಾಡ್ರು ಒಪ್ಪಿಸ್ಕೊಬಿಟ್ರು. ಇದೇ ತರ ನಮಗೆ ಈ ಶೋಧನೆಗಳು ಬರ್ಲೇಬೇಕು. ಯಾಕಂದ್ರೆ ಸತ್ಯವೇದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ನೀವು ನಿಮ್ ಶತ್ರುಗಳ ಕೂಡ ಏನ್ ಮಾಡಿ ಪ್ರೀತಿಸಿ ಅಂತ ಹೇಳ್ತಾರೆ. ಅವಾಗ ಬ್ರದರ್ ಅಸಲ್ಗೆ ಇದೊಂದು ಕ್ವಶನ್ ಕೇಳ್ತಾರೆ. ಏನ್ ಕ್ವಶನ್ ಕೇಳ್ತಾರೆ ಅಂದ್ರೆ, ಬ್ರದರ್ ನಿಮ್ಗೆ ಶತ್ರುಗಳಿದ್ದಾರ ಅಂತ ಕೇಳ್ತಾರೆ. ಅವಾಗ ಬ್ರದರ್ ಅಸಲ್ ಎಸ್ ಸೌದಿ ಇದೆ ಅಂತ ಹೇಳ್ತಾರೆ. ಎಲ್ಲ ಆಶ್ಚರ್ಯ ಪಡ್ತಾರೆ, ಏನಪ್ಪ ಏನ್ ಶತ್ರುಗಳಿದ್ದಾರೆ ಅಂತ ಹೇಳ್ತಾರಲ್ಲ ಅಂತ ಕೇಳ್ಬೇಕ್ರೆ. ಹೌದು ಇರ್ತಾರೆ. ಏನಕ್ಕೆ ಇರ್ತಾರೆ ಅಂತಂದ್ರೆ ಆವಾಗೇ ವಾಕ್ಯ ಫುಲ್ಫಿಲ್ ಆಗೋದು ನಮ್ಮ ಲೈಫಲ್ಲಿ. ನಾವು ನಮ್ಮ ಶತ್ರುಗಳನ್ನ ಕೂಡ ಏನ್ರಿ ಪ್ರೀತಿ ಮಾಡಕ್ ಸಾಧ್ಯ. ಹಂಗಾದ್ರೆ ನಮ್ಮ ಲೈಫಲ್ಲಿ ಶತ್ರುಗಳು ಏನಾಗಿರ್ಬೇಕು? ಇರಬೇಕು. ಆದ್ರೆ ನಾವು ಏನ್ ಮಾಡ್ಬೇಕು ಅಂದ್ರೆ ಅವಕಾಶ ಸಿಕ್ಕಿದವಾಗ ಅವ್ರಿಗೆ ಏನ್ ಮಾಡ್ಬೇಕು? ಒಳ್ಳೇದ ಮಾಡ್ಬೇಕು. ಅಂದ್ರ ನಾವು ದಾರಿ ಬಿಟ್ಟು ಎದೆ ಬಗ್ಗಿ ಹೋಗಿ ಅವ್ರಿಗಾಗಿ ಮಾಡೋಂಥ ಅವಶ್ಯಕತೆ ಇಲ್ಲ. ಆದ್ರೆ ಅದನ್ನ ನಾವು ಕರೆಕ್ಟಾಗಿ ಯೋಚನೆ ಮಾಡ್ಬೇಕು. ನೋಡಿ, ಯೇಸು ಕ್ರಿಸ್ತು ಯೂದಾಸಿಗೆ ಬಂದ್ಬಿಟ್ಟು ಎದೆ ಬಗ್ಗಿ ಮುಂದೆ ಓಡಿ ಅಯ್ಯೋ ಯೂದಾಸು ಮಾಡ್ಬೇಡ ಮಾಡ್ಬೇಡ ಅಂತ ಗೆಂಜಕ್ಕೆ ಹೋಗಿಲ್ಲ. ಅವನಿಗೆ ಸ್ವಚ್ಛತ ಅಂತ ಕೊಟ್ಟಿದ್ರು. ಅದರ ತಿದ್ದ ಟೈಮಲ್ಲಿ ಎಷ್ಟೋ ರೀತಿಲಿ ತಿದ್ದುಬಿಟ್ಟು ಪ್ರಯತ್ನ ಮಾಡಿದ್ದಾರೆ ಯೇಸು ಕ್ರಿಸ್ತು. ಆದ್ರೆ ಒಂದು ಕಾಲ ಮೀರಿ ಹೋಗ್ಬೇಕಾದ್ರೆ ಯೇಸು ಕ್ರಿಸ್ತು ಮಾಡ್ಬಿಟ್ರು ಅವ್ನ್ ಮಾಡಂತ ಒಂದು ಕೆಲಸಗಳನ್ನ ಅದನ್ನ ಅವನಿಗೆ ಬಿಟ್ಬಿಟ್ರು. ಅದರ ನೀ ಮಾಡಂತ ಕೆಲಸಗಳು ದೇವ್ರೇ ಮಾಡ್ಲಿ, ನಿನ್ಗೆ ನೋಡ್ಕೊಳ್ಳಿ ಅಂತಂದ್ಬಿಟ್ಟು ಅವ್ರಿಗೆ ಯಾವುದೇ ರೀತಿ ಕಂಡೇನೂ ಮಾಡಕ್ ಹೋಗಿಲ್ಲ, ಶಿಕ್ಷಿಸೋದಕ್ಕೂ ಹೋಗಿಲ್ಲ, ತಿದ್ದೋದಿಕ್ಕೂ ಹೋಗಿಲ್ಲ. ಆ ಥರ ನಾವೇನ್ ಮಾಡ್ಬೇಕಂದ್ರೆ ಅದೇ ಥರ ಅವ್ರು ಮುದ್ದು ಮಾಡಿ ಹೆಚ್ಚಿನಾಗೆ ಪ್ರೀತಿ ನೋಡಿಸಿ ಕಂದ ಬಾ ಅಂತಂದ್ಬಿಟ್ಟು ಎಂತ ಕರೆಯೋದಿಕ್ಕೆ ಹೋಗಿಲ್ಲ. ಯಾಕಂದ್ರೆ ಆ ಕಾಲ ಮಿಂಚೋಗಿತ್ತು. ಅದಕ್ಕೆ ನಾವು ದೇವ್ರ ಮಕ್ಳು ನಮ್ಗೇನಪ್ಪ ಪಾಠ ಅಂತಂದ್ರೆ, ಆದಷ್ಟು ನಮ್ಗೆ ಎಲ್ಲ ಸಹೋದರಿಂದ ಶೋಧನೆ ಬಂದೇ ಬರ್ತಾರೆ, ಜ್ಞಾಪನ ಇಟ್ಕೊಳ್ರಿ. ಅದರ ಇದು ನಮ್ಗೆ ಟೆಸ್ಟ್. ನಾವು ಸಹೋದರಗಳನ್ನ ಪ್ರೀತಿ ಮಾಡ್ತಾರೋ ಇಲ್ಲ ಅಂತಂದ್ಬಿಟ್ಟು ನಮ್ಗೆ ಟೆಸ್ಟ್. ಆದ್ರೆ ಅದರಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಮೈಂಡಿನ ಫಸ್ಟ್ ಏನಾಗಬೇಕು, ಪ್ಯೂರ್ ಆಗಿ ಇಟ್ಕೊಬೇಕು. ಮೈಂಡ್ ಒಬ್ಬರಿಂದ ಡಿಸ್ಟರ್ಬ್ ಆಗಿ ಅದನ್ನೇ ಏನ್ರಿ ಮೈಂಡಲ್ಲಿ ಪಾಂಡರ್ ಮಾಡ್ಕೊಂಡು ಅದೇ ಆಲೋಚನೆ ಮಾಡ್ಕೊಂಡು ನಮ್ಮ ಮೈಂಡ್ ಡಿಸ್ಟರ್ಬ್ ಮಾಡಿದ ರೀತಿಲಿ ನಾವೇನಾಗಿರ್ಬೇಕು ದೇವ್ರ ಮಕ್ಕಳು ಆದಷ್ಟು ಕ್ಲಿಯರ್ ಇದಕ್ಕೆ ಪ್ರಯತ್ನ ಮಾಡಕ್. ಇಲ್ಲಿ ಮೋಸಗಾಗಿದ್ದು ಅದೇ ವಿಚಾರ ನೋಡಿ. ಮೋಸಗೆ ಬಂದ್ಬಿಟ್ಟು ದೇವ್ರ ಹೆವಿ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ರು. ಅದರ ಅವರು ಎಷ್ಟೋ ಸತಿ ದೇವತೆ ಪ್ರಯತ್ನ ಮಾಡ್ತಾರೆ. ಅದರ ದೇವ್ರು ಹೇಳ್ತಾರೆ, ನೀನ್ ಸೈಡ್ ಬಾ ಮೋಸೆ, ನಾನೆಲ್ಲ ನಾಶ ಮಾಡಕ್ ಬಿಡ್ತೀನಿ, ನಿನ್ ಮುಖಾಂತರ ಒಳ್ಳೆ ಜನರೇಷನ್ ಮಾಡ್ತೀನಿ ಅಂತ ಹೇಳ್ತಾರೆ. ಅದರ ಮೋಸೆ ಏನ್ ಮಾಡಿರ್ಬೋಯ್ತು? ಹೌದು ದೇವ್ರೇ, ಒಳ್ಳೆ ಪಾಯಿಂಟ್ ಹೇಳಿದೆ, ಇವನ್ನೆಲ್ಲ ನಾಶ ಮಾಡಕ್ ಬಿಡು, ನನ್ ಸಂತತಿ ನನ್ ಮುಖಾಂತರ ಅವ್ನು ಒಳ್ಳೆ ಸಂತತಿ, ನನ್ ಮಕ್ಕಳು ನನ್ ಮಕ್ಕಳಾಗಿರೋ ನಮ್ಮ ಅವರಪ್ಪನ ಮಾತು ಕೇಳಕ್ ಹೇಳ್ತಾರೆ, ನನ್ ಮುಖಾಂತರ ಮಾಡುವಂತ ಮೋಸ ಹೇಳ್ಬೋದಾಗಿತ್ತು. ಅಲ್ರ ನಾವೇನೋ ಆ ಸ್ಥಾನದಲ್ಲಿ ಇದ್ರೆ ನಾವೇನ್ ಮಾಡ್ತಾ ಇದ್ರಿ ಹೇಳಿ? ಅದರ ನಮ್ಮನ್ನು ಬಂದ್ಬಿಟ್ಟು ಯಾರೋ ನೀವೇ ಲೀಡರ್ ಅಂತ ನಿಮ್ಮನ್ನು ನಿನ್ಸ್ಬಿಟ್ಟಿದ್ದ ಅಂತಂದ್ರೆ ನಾವೇನ್ ಮಾಡ್ತಾ ಇದ್ರೆ ಇವರೆಲ್ಲ ಹಾಳಾಗೋಗ್ಲಿ ದೇವ್ರೆ, ನಾನೇ ಕರೆಕ್ಟ್ ಲೀಡರ್ ಇದ್ದೇವ್ರೆ, ಹೌದಪ್ಪ ನೀವೆಲ್ಲ ಹೇಳಿದ್ ಕರೆಕ್ಟ್ ತಥಾಸ್ತು ಅಂತ ನಿಂತ್ಕೊಂಡ್ಬಿಡ್ತಾ ಇದ್ರೆ
ಅವ್ರ ಮೋಸೆ ಕ್ಯಾರೆಕ್ಟರ್ ನೋಡಿದ್ರಿ, ಏನ್ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಅಂತ ಹೇಳ್ತಾರೆ ಅಂದ್ರೆ ಅವ್ರ ಮೋಸಸ್, ದೇವ್ರೇ ಆತರ ನೀನ್ ಮಾಡ್ದವಾಗ ಜನ್ಗಳು ಕೇಳ್ಬಿಟ್ಟು ಏನಂತ ಆಡ್ಕೊಂಡ್ಬಿಡ್ತಾರೆ, ದೇವ್ರು ಅವ್ರನ್ನ ಕನಾನ್ ದೇಶಕ್ಕೆ ಸೇರ್ಸಕ್ಕಾಗಿಲ್ಲ, ಅದಕ್ಕೆ ಏನ್ ಮಾಡ್ಬಿಟ್ರು ಅವ್ರು ಮನ್ಸಲ್ಲಿ ನೆನ್ಸ್ಕೊಂಡಂತ ರೀತಿಯಲ್ಲಿ ರಣದಲ್ಲಿ ಏನ್ ಮಾಡ್ಬಿಟ್ರು ಅದನ್ನ ಸಾಯ್ಸಾಕ್ಬಿಟ್ರು ಅಂತ ಹೇಳ್ತಾರೆ. ಅದನ್ನ ಅವಾಗ ನಿನ್ನ ಬಲ ಏನಾಗೋದಿಲ್ಲ, ಅದರ ಜನ್ಗಳಿಗೆ ಗೊತ್ತಾಗಲ್ಲ, ಹಂಗೆ ಮಾಡ್ಬೇಡ ದೇವ್ರೆ ಅಂತ ನಿನ್ನ ನಾಮ ನಿಮಿತ್ತವಾಗಿ ದಯವಿಟ್ಟು ಏನ್ ಮಾಡೋದನ್ನ ಅವ್ರನ್ನ ಕಾಪಾಡು ಅಂತ ಉಳಿಸು ಅಂತ ಹೇಳ್ತಾರೆ. ಬೇಕಾದ್ರೆ ಅವ್ರೇನ್ ಕೇಳ್ಕೊಂತಾರೆ, ದೇವ್ರೆ ನನ್ನ ಹೆಸರು ಜೀವ ಬದ್ಧರ ಪಟ್ಟಿ ಏನ್ ಮಾಡೋದಿನ ತೆಗ್ದಾಕ್ಬಿಡೋದ್ ಹೇಳ್ತಾರೆ. ಇದು ರಿಯಲ್ ಇನ್ ಸ್ಪಿರಿಟ್. ಅದಕ್ಕೆ ಮೋಸಸ್ನಾಗ ಯೇಸು ಕ್ರಿಸ್ತನಿಗೆ ಟೈಪ್ ಆಗಿ ಏನ್ ಮಾಡ್ತೀವಿ ನಾವು, ನಮ್ಮ ಕಂಪೇರ್ಮೆಂಟ್ ನೋಡ್ತೀರಿ ಅಲ್ವರ. ಇಷ್ಟೆಲ್ಲ ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್ ಮೋಸಸ್ ಕೇಳ್ತಾರೆ ಅಣ್ಣ ಕಾಣದಲ್ಲಿ. ಇವರಷ್ಟು ಏನ್ರಿ ಮೀಕ್ ಲೋಕದಲ್ಲೇ ಇರಲಿಲ್ಲ, ಸಾತ್ವಿಕನು ಇವತ್ತರ ಯಾರು ಇರಲಿಲ್ಲ ಅಂತ ಹೇಳ್ತಾರೆ. ಇಷ್ಟೆಲ್ಲ ಇದ್ರು ಸರಿ ಮೋಸ ಕಾನಂದಿಸಿಕೇನಾಗಿಲ್ಲ ಹೋಗಿಲ್ಲ. ಏನಕ್ಕಂದ್ರೆ ಇಷ್ಟೊಂದು ಶೋಧನೆ ಕೊಟ್ಟು ಟ್ರಯಲ್ಸ್ ಕೊಟ್ಟರು ಅಂತೀನಿ, ಅದ್ರಲ್ಲಿ ಏನಾಗ್ಬಿಡ್ತು ಮೋಸಸ್ ಆ ಮೈಂಡಿನ ಡಿಸ್ಟರ್ಬ್ ಮಾಡ್ಕೊಂಡ್ಬಿಟ್ರು. ಅದರ ಇದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ಒಂದು ಪ್ಯಾರಬಲ್ ಇದೆ. ಏನು ಒಂದು ಪ್ಯಾರಬಲ್ ಬರ್ತಾರೆ ಅಂತಂದ್ರೆ, ಅದರಲ್ಲಿ ಬಂದ್ಬಿಟ್ಟು ಏನ್ರಿ ಆ ಒಂದು ಫಲನ ತೆಗೆದಿಕ್ಕೆ ಏನ್ರಿ ಒಂದು ದ್ರಾಕ್ಷಿ ತೋಟ ಹಾಕಿದ್ರು ಯಜಮಾನ. ಆ ದ್ರಾಕ್ಷಿ ತೋಟದಲ್ಲಿ ಫಲಗಳನ್ನ ತರೋದಕ್ಕೆ ಏನ್ ಮಾಡಿದ್ರೆ ಮೂರು ಸತಿ ಸೇವಕರನ್ನ ಕಳಿಸ್ತಾರೆ. ಅದರ ಅವಾಗ ಏನ್ ಮಾಡ್ತಾರೆ ಅವರೆಲ್ಲ ಹೊಡೆದಾಕ್ಬಿಡ್ತಾರೆ ಅಲ್ರ. ಸೊ ಆ ರೀತಿ ಏನ್ ವಿಚಾರ ಅಂತಂದ್ರೆ, ಅಲ್ಲಿ ಮೈಂಡ್ ಡಿಸ್ಟರ್ಬ್ ಆಗಂತ ರೀತಿಯಲ್ಲಿ ಇದ್ದವಾಗ ಏನಾಗ್ತಾರೆ ಅಂತಂದ್ರೆ, ಅಲ್ಲಿ ಗಲಿಬಿಲಿಗಳು ಉಂಟಾಗಂತ ವಿಚಾರಗಳೇನಾಗ್ತಾರೆ, ತುಂಬಾ ಅಧಿಕವಾಗಿ ಇರ್ತಾರೆ. ಅದರ ಅದಕ್ಕೆ ನೋಡ್ಬೇಕಾದ್ರೆ ಎಷ್ಟೋ ಜನ ಭಕ್ತರುಗಳು ಹಳೆ ಒಡಂಬಡಿಕೆ ನೋಡ್ಬೇಕಾದ್ರೆ ಏನಕ್ಕೆ ತನ್ನ ಒಂದು ಮಾರ್ಗದಲ್ಲಿ ಸಕ್ಸಸ್ ಆಗಿಲ್ಲ ಅಥವಾ ದೇವರು ಒಂದು ಮೆಚ್ಚುಗೆ ಯಾಕೆ ನಡೆಯಕ್ಕಾಗಿಲ್ಲ ಅಂದ್ರೆ ಇದೇ ಕಾರಣ. ಅದರ ಬೇರೆಯವ್ರ ನಿಮಿತ್ತವಾಗಿ ನಮ್ಮ ಮೈಂಡ್ ನಾವೇನ್ ಮಾಡಕ್ ಹೋಗ್ಬಾರ್ದು, ನಾವು ಡಿಸ್ಟರ್ಬ್ ಮಾಡ್ಕೊಳಕ್ ಹೋಗ್ಬಾರ್ದು. ಅದರ ಅದು ನಮ್ಗೆಲ್ಲ ಒಂದು ಪಾಠ. ಅದರ ಅದಕ್ಕೆ ಇದ್ರಲ್ಲಿ ನಾವೇನಾಗಿರ್ಬೇಕು, ಕೇರ್ಫುಲ್ ಆಗಿರ್ಬೇಕು. ಆದ್ರೆ ನಮ್ಮ ರಕ್ಷಣೆ ನಾವೇನ್ ಮಾಡ್ಕೊಳಕ್ ಸಾಧ್ಯ, ಸಾಧಿಸ್ಕೊಳಕ್ ಸಾಧ್ಯ ಅಲ್ವರ. ಬೇರೆಯವ್ರು ಏನ್ ಮಾಡ್ಬೋದು, ಸಹಾಯ ಮಾಡ್ಬೋದು. ಅದಕ್ಕೆ ಬ್ರದರ್ ಅಸಲ್ ಒಂದ್ ಕಡೆ ಹೇಳ್ತಾರೆ, ಆಲಯವ ನಿಮ್ ನೋಡ್ಬೇಕ್ರೆ ನಮ್ಗೆ ದೇವ್ರ ಏನ್ ಮಾಡ್ತಾರೆ ಅಂದ್ರೆ, ಆಲಯದಲ್ಲಿ ಕಲ್ಲಿಕ್ಕಿಂತ ಮುಂಚೆ ಇಲ್ಲೇ ನಮ್ಗೆ ಸಿದ್ಧತೆ ಮಾಡ್ತವ್ರೆ. ಆಲಯದಲ್ಲಿ ಒಂದ್ಸತಿ ಹೋಗಿದ ಮೇಲೆ ಕಲ್ಲೇನ್ ಮಾಡಕ್ ಹೋಗಲ್ಲ ನಮ್ಗೆ, ಏನೋ ಅಲ್ಲೇನೋ ಹೊಡೆಯೋದಿಕ್ ಹೋಗಲ್ಲ. ಅದರಿಂದ ನಮ್ಗೆ ಹುಳಿ ಏಟ್ಗಳು ಹೊಡೆಯೋದಿಲ್ಲೇ ಏನ್ರಿ, ನಮ್ಮ ಕಲ್ಗೆ ಇಟ್ಕೊಂಡು ಹೊಡೆಯೋದಿಲ್ಲ, ನಮ್ಮನ್ನ ಪಾಲಿಶ್ ಮಾಡೋದು ಇಲ್ಲ, ನಮ್ಮಲ್ಲಿರೋಂಥ ಕಲ್ಮಶಗಳನ್ನ ತೆಗೆದಿಲ್ಲ, ಎಲ್ಲ ನಡಿಬೇಕಲ್ಲ, ಎಲ್ಲ ಇಲ್ಲೇ ನಡಿಬೇಕು. ಅದು ನಡೀತಾ ಇದೆ ಅಂತಂದ್ರೆ ತುಂಬ ಸಂತೋಷ ಪಡ್ಬೇಕು ದೇವ್ರ ಮಕ್ಕಳು. ಯಾಕೆ ಅಂದ್ರೆ ಇದೇನ್ ಮಾಡ್ತಾವ್ರೆ, ನಮ್ಮನ್ನ ಪ್ಯೂರಿಫೈಯೇ ಮಾಡ್ತಾರೆ. ಇದನ್ನ ನಾವು ರೈಟ್ ಸೆನ್ಸ್ ಅಲ್ಲಿ ಏನ್ ಮಾಡಕ್ ನಾವು ತಗೊಂಡವಾಗ ನಮ್ಮ ರಕ್ಷಣೆ ನಾವೇನ್ ಮಾಡೋದು ಇವಾಗ ನಾವು ಸಾಧಿಸ್ಕೊಬೋದು. ಆದ್ರೆ ಅದು ಬದಲಾಗಿ ನೆಗೆಟಿವ್ ತರ ಥಿಂಕ್ ಮಾಡಿ ನೆಗೆಟಿವ್ ಆಗಿ ಹೋಯ್ತು ಅಂತಂದ್ರೆ ನಮ್ಮ ಮೈಂಡು ಮೋಸಸ್ ತರ ಏನ್ರಿ ಡಿಸ್ಟರ್ಬ್ ಆಗೋದಕ್ಕೆ ತುಂಬಾನಿದೆ ಸಾಧ್ಯತೆಗಳು ಇದೆ. ಅದಕ್ಕೆ ಇನ್ನೊಂದ್ ಕಡೆ ಹೇಳ್ತಾರೆ ಬ್ರದರ್ ಅಸಲ್, ಜಸ್ಟ್ ಒಂದು ಟೂ ಮಿನಿಟ್ಸ್ ಅಷ್ಟೇ. ಏನಂದ್ರೆ ಮೊದಲನೇ ಲೋಕ ಅಂತ್ಯ ಮಾಡಕ್ ಏನ್ ಕಾರಣ ಅಂದ್ರೆ, ಬಿದ್ದೋಗಿರುದ್ರು ಬಂದ್ಬಿಟ್ಟು ಮನುಷ್ಯ ಜೊತೆ ಸೇರ್ಕೊಂಡ್ಬಿಟ್ಟು ಏನ್ ಮಾಡ್ಬಿಟ್ರಲ್ಲಿ ರಾಕ್ಷಸರು ಹುಟ್ಟುಬಿಟ್ರು. ಇದೇ ತರ ಇವಾಗಿರೋಂತ ದುಷ್ಟ ಪ್ರಪಂಚ, ಎರಡನೇ ಪ್ರಪಂಚ ಅಂತ್ಯದಲ್ಲಿ ಇದ್ದೀವಿ ನಾವು. ಇವಾಗ ಕೂಡ ದೇವರು ಏನ್ ಮಾಡ್ತಾರೆ ಅಂದ್ರೆ, ಬಿದ್ದೋಗಿರೋ ದೂತ್ರಗಳನ್ನ ಮನುಷ್ಯ ಜೊತೆ ಮಿಶ್ರಣ ಮಾಡಿ ಅವ್ರ ಮುಖಾಂತರ ಹೊಸ ಹೊಸ ರಾಕ್ಷಸರು ಹುಟ್ಟೋದಕ್ಕೆ ದೇವರು ಪರ್ಮಿಷನ್ ಕೊಡ್ತಾರೆ. ಹಿಂಗೆ ಅವಾಗ ಮಾಂಸಿಕವಾಗಿ ಹುಟ್ಟಿ ಮಾಂಸಿಕವಾಗಿನ ರಾಕ್ಷಸರು ಹುಟ್ಟರು, ಇವಾಗೆಲ್ಲ ಹಂಗಲ್ಲ. ಈ ರಾಕ್ಷಸರು ಮನುಷ್ಯ ಜೊತೆ ಸೇರ್ಕೊಂತಾರೆ, ಎಲ್ಲಿ ಸೇರ್ಕೊಂತಾರೆ ಅವ್ರ ಮೈಂಡಲ್ಲಿ ಸೇರ್ಕೊಂಡು ಅವ್ರ ಮೈಂಡಲ್ಲಿ ಡಿಸ್ಟರ್ಬ್ ಮಾಡಿ ಏನ್ ಮಾಡೋದು ಹೊರಗಡೆ ಏನ್ತಾರದ್ ಕ್ರಿಯೆಗಳು, ರಾಕ್ಷಸ ತರ ಒಂದು ಕ್ರಿಯೆಗಳು, ಕೆಟ್ಟ ಕೆಟ್ಟ ಕ್ರಿಯೆಗಳನ್ನ ಹೊರಗಡೆ ತಂದು ಅವಾಗ ಏನಪ್ಪ ಮಾಡ್ತಾರೆ ಅಂತಂದ್ರೆ, ಅದು ಯಾರಿಗೆ ತೊಂದರೆ ಅಂತಂದ್ರೆ ಮೋಸೆ ಅಂತ ದೇವ್ರ ಮಕ್ಳಿಗೆ ಏನ್ರಿ ಇವಾಗ ಇವಾಗ ತೊಂದರೆ ಅಲ್ವರ. ಅದಕ್ಕೆ ಇನ್ನೊಂದ್ ಕಡೆ ಹೇಳ್ಬೇಕಾರೆ ಮೋಸೆಗೆ ಡಿಸ್ಟರ್ಬ್ ಮಾಡಿದ್ ಯಾರು ಅಂತ ಒಂದು ಕಡೆ ನೋಡ್ಬೇಕಾರೆ, ಆಕ್ಚುಲಿ ಅಂದ್ರೆ ಫಾಲನ್ ಏಂಜಲ್ಸ್ ಅಂತ ಕೂಡ ಹೇಳ್ತಾರೆ. ಫಾಲನ್ ಏಂಜಲ್ಸ್ ಮೋಸಸ್ನ ಹೆಂಗೆ ಟಾರ್ಗೆಟ್ ಮಾಡೋರು ಅಂತಂದ್ರೆ, ಇವ್ರು ಏನಾಗಬೇಕು ಅವರು ಬೀಳ್ಬೇಕು ಅಂತ. ಅದಕ್ಕೆ ನಮ್ಗೆ ಏನ್ರಿ ನಮ್ಮ ಜೀವನದಲ್ಲಿ ಕೆಟ್ಟದಾಗಲ್ವಾ ಅಂತ ಬ್ರದರ್ ಅಸಲ್ಗೆ ಒಂದು ಕ್ವಶನ್ ಹಾಕ್ಬೇಕಾರೆ ಖಂಡಿತವಾಗಿ ಆಗ್ತಾರೆ, ಸಾಧ್ಯನೇ ಇಲ್ಲ ಅಂತ ಹೇಳಂಗಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಮ್ಗೆ ಹೇಳ್ತಾರೆ ಮತ್ತೆ 24ನೇ ಸಾಧ್ಯವಾದ್ರೆ ಏನ್ರಿ ಆದುಕೊಂಡೋದು ಕೂಡ ವಂಚನೆ ಮಾಡುವಂತ ಒಂದು ಭಯಂಕರವಾಗಿರುವಂತ ಒಂದು ಏನಾಗ್ಬೋದು ಮೋಸಕಾರಿಗಳು ನಡಿಬಹುದು ಯಾರ ಜೀವನದಲ್ಲಿ ನಡೀತದೆ. ಅದಕ್ಕೆ ನಾವು ಏನಾಗಿರ್ಬೇಕು ಅಂದ್ರೆ, ಈ ಒಂದು ದುಷ್ಟ ಕೆಲಸಗಳಿಗೆ ನಮ್ಮ ಮನ್ಸನ್ನ ಒಪ್ಪಿಸ್ ಕೊಡಕ್ ಏನಾಗ್ಬಿಡ್ದ ಹೋಗ್ಬಿಡ್ದ ಅಷ್ಟೇ. ಅಲ್ಲ ನಾವೇನ್ ಮಾಡ್ಬೇಕು ಅಂದ್ರೆ, ದೇವ್ ನಮ್ಗೆ ಏನ್ ಕೊಟ್ಟವ್ರೋ ಆ ಕೆಲಸ ನಾವು ಮಾಡ್ಕೊಂಡು ಏನ್ ಮಾಡ್ತಾವ ನಾವು ಹೋಗ್ತಾ ಇರ್ಬೇಕು ಅಷ್ಟೇ. ಅದ್ರ ನಾವು ಬೇರೆಯವ್ರಿಗೆ ತೊಂದರೆ ಮಾಡಕ್ ಹೋಗ್ಬಾರ್ದು. ಅದ್ರ ಅದೇ ರೀತಿ ಬೇರೆಯವ್ರ ತೊಂದರೆ ಮಾಡ್ಬೇಕಾರೆ ಅದನ್ನ ನಾವೇನ್ ಮಾಡ್ಬೇಕು ಪ್ರಾಪರ್ ಸೆನ್ಸ್ ಅಲ್ಲಿ ತಗೊಂಡು ನಮ್ಮ ಕ್ಯಾರೆಕ್ಟರ್ ರಿಫೈನಿಂಗೇ ದೇವ್ರು ಬಿಟ್ಟವ್ರೆ ಅಂತ ಹೇಳ್ಕೊಂಡು ಒಳ್ಳೆ ಸ್ಪಿರಿಟ್ ಅಲ್ಲಿ ಹೋದ್ರೆ ನಾವೇನ್ ಮಾಡೋದು ನಮ್ಮ ರಕ್ಷಣೆನ ನಾವು ಗೆದ್ಕೊಬೋದು. ಓಕೆನಾ? ಸರಿ, ಕೊನೆತಾಗೆ ದೇವ್ರ ವಾಕ್ಯಗಳನ್ನ ಐಶ್ವರಿಸ್ಲಿ,
ಬೇರೆ ಯಾರಿಗಾರ ಏನಾರ ಡೌಟ್ಸ್ ಇದೆಯಾ, ಏನಾರ ಕೇಳ್ಬೇಕಂತಿದ್ಯಾ?